ವೈದ್ಯ ಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ नमस्कार वीक्षकरे आदर्श आस्पत्रे उडुपि अर्पिसुव वैद्य लोक कार्यक्रम के तमगेल्लरिगू कूड प्रीतिय स्वागत इंदिन संजिकेयल्लि नावु दिननित्यद सामान्य आरोग्य समस्येगळिगे वैद्यकीय विज्ञानद अरिवु सो इदर बग्गे माताड्ता इद्वे प्रतिनित्यवू कूड हलवारु आरोग्य समस्येगळन्नु जनरु अनुभविसुत्ता इर्तारे सो ई एल्ल समस्येगळिगे परिहारवेनु यावेल्ल आरोग्य समस्येगळु मनुष्यरन्न काडुत्तदे सो इदर बग्गे अरिवन्न मूडिसलिक्के इवत्तिन कार्यक्रमदल्लि नम्म जोते इद्दारे डाक्टर सुदीप शेट्टि इवरु कन्सल्टेंट फिजिशियन आदर्श आस्पत्रे उडुपि मोदलदागि डाक्टर अन्न कार्यक्रम के स्वागतिसुत्ता इद्दीनि सर तमगे कार्यक्रम के स्वागत अदे रीति वीक्षकरे निमगू कूड ई विषयदल्लि एनादरु डौट् कळिद्रे प्रश्न कळिद्रे नमगे करे माडबहुदु नम्म नंबर टीवी स्क्रीन मेले डिस्प्ले आग्ता इदे 08204295570 733-863-7689 नंबर्गे करे माडि निम्मल्लिरुव प्रश्नेगळन्नु डाक्टर् बळि केळबहुदु डाक्टर् इवत्तु नावु अंद्रे मनुष्यरिगे हलवारु समस्येगळु काडुत्तदे प्रतियोंदु ओंदु हार्ट् अटाक् आगिरबहुदु बेरे बेरे ओंदु समस्येगळन्नु नावु केळ्ताने इद्देवे एनु अपघात आगिरबहुदु इंत समस्येगळु मुख्यवागि ಇತ್ತೀಚಿಗೆ ಅಂದ್ರೆ ನಾವು ಕೇಳ್ತಾ ಇರುವಂತದಂದ್ರೆ ಹೆಚ್ಚಾಗಿ ಯುವ ಪೀಳಿಗೆಯವರು ಅಂದ್ರೆ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನುವಂತದ್ದು ಸೋ ಇದರ ಬಗ್ಗೆ ಕೆಲವರಿಗೆ ತಪ್ಪು ತಿಳುವಳಿಕೆಗಳು ಕೂಡ ಇವೆ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಈಗ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ಸರ್ವೇ ಸಾಮಾನ್ಯ ಒಂದು ಕಾಯಿಲೆ ಅಂತ ಹೇಳಬಹುದು ಈಗ ಹಾರ್ಟ್ ಅಟ್ಯಾಕ್ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ದೇಹದ ಒಂದು ನಮ್ಮ ರಕ್ತನಾಳ ಉಂಟಲ್ಲ ಅದು ಎಲ್ಲ ಕಡೆ ಇರ್ತದೆ ಹಾಗೆ ಹಾರ್ಟ್ನಲ್ಲಿರುವ ರಕ್ತನಾಳ ಸಡನ್ ಆಗಿ ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಉಂಟಾಗ್ತದೆ ಅದು ಹೃದಯ ಸ್ತಂಭನ ಅಂತ ಕರೀತೀವಿ ಈಗ ಜನರಲ್ಲಿ ಕೆಲವು ತಪ್ಪು ತಿಳುವಳಿಕೆ ಏನಂದ್ರೆ ಈಗ ಹಾರ್ಟ್ ಅಟ್ಯಾಕ್ ಸಡನ್ ಆಗಿ ಬರೋದಿಲ್ಲ ಅಥವಾ ಬಿಪಿ ಶುಗರ್ ಮುಂತಾದ ರಕ್ತದೊತ್ತಡ ಮತ್ತೆ ಕೊಲೆಸ್ಟ್ರಾಲ್ ಒಬೆಸಿಟಿ ದಪ್ಪ ಇದ್ದವರು ಇವರಿಗೆ ಮಾತ್ರ ಬರ್ತದೆ ಅಂತ ನಂಬಿಕೆ ಇದೆ ಹಾಗೆ ಅಲ್ಲ ಈಗ ರಕ್ತನಾಳ ಬ್ಲಾಕ್ ಆಗಬೇಕಂದ್ರೆ ಅದಕ್ಕೆಲ್ಲ ಕೆಲವು ರಿಸ್ಕ್ ಫ್ಯಾಕ್ಟರ್ ಇರ್ತದೆ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಯಾವ ಯಾವ ಕಾರಣಗಳಿಂದ ರಕ್ತನಾಳ ಬ್ಲಾಕ್ ಆಗಬಹುದು ಒಂದು ಅಥೈರೋಸ್ಕ್ಲಿರೋಸಿಸ್ ಫಾರ್ಮೇಷನ್ ಅಂತ ಹೇಳ್ತೀವಿ ಮುಖ್ಯವಾಗಿ ಬಿಪಿ ಇದ್ದವರಿಗೆ ಶುಗರ್ ಇದ್ದವರಿಗೆ ಕೊಲೆಸ್ಟ್ರಾಲ್ ಇದ್ದವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಹಾಗೆ ರಕ್ತನಾಳದಲ್ಲಿ ಹುಟ್ಟಿದಾಗಿಂದ ಕೆಲವು ವೇರಿಯೇಷನ್ ಇದ್ದವರಿಗೆ ಯಾವ ಬೇಕಾದರೂ ಕೂಡ ಹಾರ್ಟ್ ಅಟ್ಯಾಕ್ ಆಗಬಹುದು ಅದು ಮುಂಚಿತವಾಗಿ ಪರೀಕ್ಷೆ ಮಾಡ್ಕೊಂಡಿದ್ರೆ ಇವೆಲ್ಲ ತೊಂದರೆ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಮತ್ತೆ ನಾವು ಇತ್ತೀಚಿನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ನೆಟ್ವರ್ಕಲ್ಲಿ ಕೆಲವು ವಿಡಿಯೋಗಳನ್ನು ನೋಡ್ತಾ ಇರ್ತೀವಿ ಒಂದು ಸುಳ್ಳು ಅಥವಾ ಶುದ್ಧ ಸುಳ್ಳು ರೀತಿಯ ವಿಡಿಯೋಗಳು ಅದರಲ್ಲಿ ಏನಂತ ಹೇಳಿದರೆ ಕೆಲವರು ಮಾಹಿತಿ ಕೊಡ್ತಾರೆ ಹಾರ್ಟ್ ಅಟ್ಯಾಕ್ ಆದ ಎದೆ ನೋವು ಬಂದಾಗ ನೀವು ದೊಡ್ಡ ದೀರ್ಘ ಉಸಿರಾಟ ತಗೊಳ್ಳಿ ಹಾರ್ಟ್ ಅಟ್ಯಾಕ್ ತನಗೆ ಸರಿಯಾಗ್ತದೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಅದು ಖಂಡಿತವಾಗಿ ಸುಳ್ಳು ಹಾಗೆ ಇನ್ನೊಂದು ಇತ್ತೀಚಿನ ಒಂದು ಚೈನಾದಿಂದ ಒಂದು ವಿಡಿಯೋ ಕೂಡ ಇತ್ತು ಅದರಲ್ಲಿ ಒಬ್ಬ ವ್ಯಕ್ತಿ ಎದೆ ನೋವು ಬಂದು ಬಿದ್ದಾಗ ಅನ್ಕಾನ್ಷಿಯಸ್ ಪ್ರಜ್ಞಾಹೀನನಾದಾಗ ಅವನ ಕೈಯಲ್ಲಿ ಹೀಗೆ ಬಡಿದು ತುಂಬ ಹೊತ್ತು ಬಡಿದಾಗ ಅವನ ಪ್ರಜ್ಞೆ ಮರಳಿ ಬರ್ತದೆ ಇದು ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಕೈ ಬಡಿದಾಗ ಅವನ ಪ್ರಜ್ಞೆ ಬಂತು ಅಂತ ಒಂದು ಸುಳ್ಳು ಸುದ್ದಿ ಎಲ್ಲ ಕಡೆ ಹರಿದಾಡ್ತಿತ್ತು ಇದು ಶುದ್ಧ ಸುಳ್ಳು ಈಗ ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಎದೆನೋವು ಕಾಣಿಸ್ಕೊಂಡಾಗ ಖಂಡಿತವಾಗಿ ಅವನು ಬೇಗ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಅವನಿಗೆ ಹಾರ್ಟ್ ಅಟ್ಯಾಕ್ ರಿಯಲೇ ಆಗಿದೆಯಾ ಅಂತ ಒಂದು ECG ಅಥವಾ ಉಳಿದ ವಿಧಾನಗಳ ಮೂಲಕ ಪರೀಕ್ಷಿಸಿ ಬೇಗ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ ಯಾಕಂದರೆ ಲೇಟ್ ಆಯಿತು ಅಂತ ಹೇಳಿದರೆ ಈಗ ನಾವು ಮೆಡಿಕಲ್ ಟರ್ಮಲ್ಲಿ ಹೇಳ್ತೀವಿ ಟೈಮ್ ಈಸ್ ಮಜಲ್ ಅಂತ ಈಗ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಲೇಟ್ ಆದರೆ ಅವನು ಸಾಯ್ಬೋದು ಅದಲ್ಲದೆ ಒಂದು ತುಂಬ ಹಾರ್ಟ್ ಮೇಲೆ ತುಂಬ ಡ್ಯಾಮೇಜ್ ಮಾಡಿ ಅವನ ಹಾರ್ಟ್ ಫಂಕ್ಷನ್ ಕಮ್ಮಿ ಆಗ್ಬೋದು ಆದ್ದರಿಂದ ಆದಷ್ಟು ಬೇಗ ವೈದ್ಯರನ್ನು ಸಂಪರ್ಕಿಸಿ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಇಲ್ಲೋ ಅಂತ ಪರೀಕ್ಷಿಸಿ ಅದಕ್ಕೆ ಬೇಕಾದ ಆಂಜಿಯೋಪ್ಲಾಸ್ಟಿನ ಉಳಿದ ಮೆಡಿಸಿನಿಂದ ಟ್ರೀಟ್ಮೆಂಟ್ ಉಂಟು ಅದನ್ನು ಪಡ್ಕೊಳ್ಳೋದು ಉತ್ತಮ ಓಕೆ ಡಾಕ್ಟರ್ ಅದೇ ರೀತಿ ರಕ್ತದೊತ್ತಡದಿಂದನೂ ಕೂಡ ಹಲವಾರು ತೊಂದರೆಗಳು ಉಂಟಾಗ್ತದೆ ಸೊ ಇದರ ಬಗ್ಗೆ ಜನರಲ್ಲಿ ಇರುವಂತಹ ಮೂಢನಂಬಿಕೆಗಳೇನು ಅದರ ಜೊತೆಗೆ ಜನರು ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆಗಳು ಏನು ಈಗ ರಕ್ತದೊತ್ತಡ ಕೇಳಿದಾಗೆ ಆಲ್ಮೋಸ್ಟ್ ಎಲ್ಲ ಕಡೆ ಇರೋದೇ ಒಂದು 45 ವರ್ಷ ನಂತರ ತುಂಬ ಶೇಕಡವಾರು ನೋಡಿದರೆ ತುಂಬ ಜನರಿಗೆ ರಕ್ತದೊತ್ತಡ ಜಾಸ್ತಿ ಅದೇ ಅಲ್ಲದೆ ನಾವು ಏಷ್ಯನ್ ಪಾಪ್ಯುಲೇಷನ್ ಸಾಲ್ಟ್ ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಅವರಲ್ಲಿ ಬಹುಬೇಗ ಕಂಡುಬರ್ತದೆ ಜನರಲ್ಲಿ ಇದರಲ್ಲಿ ಮೂಢನಂಬಿಕೆ ನೋಡುವಾಗ ಜನರು ಏನು ಎನಿಸ್ಕೊಳ್ತಾರೆ ಅಂತ ಹೇಳಿದ್ರೆ ನನಗೆ ಸಣ್ಣ ವಯಸ್ಸಲ್ಲಿ ರಕ್ತದೊತ್ತಡ BP ಕಾಯಿಲೆ ಬರೋದಿಲ್ಲ ಅಥವಾ ನಾನೀಗ ಫಿಟ್ ಆಗಿದ್ದೀನಿ ನನಗೆ BP ಇರೋದಿಲ್ಲ ನಾನು ಜಿಮ್ಮಿಗೆ ಹೋಗ್ತಿದ್ದೀನಿ ವಾಕಿಂಗ್ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ದಪ್ಪ ಇಲ್ಲ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂತ ಹೇಳೋ ಒಂದು ನಂಬಿಕೆ ಇರ್ತದೆ ಹಾಗೆ ಅಲ್ಲ BP ಕಾಯಿಲೆ ಯಾರಿಗೆ ಬೇಕಾದರೆ ಬರ್ಬೋದು ದಪ್ಪ ಇದ್ದವರಿಗೆ ಶುಗರ್ ಇದ್ದವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಅವರಿಗೆ ಸ್ವಲ್ಪ ಬೇಗ ಬರ್ಬೋದು ಅಥವಾ ಅವರಿಗೆ ಜಾಸ್ತಿ ರಿಸ್ಕ್ ಇರ್ತದೆ
ಆದರೂ ಕೂಡ ಆಗಾಗ ಆರೋಗ್ಯ ತಪಾಸಣೆ ಮಾಡಿ ಅವರ ಬಿ ಪಿ ಸರಿ ಉಂಟಾ ಅಂತ ನೋಡ್ಕೊಳ್ಳೋದು ಉತ್ತಮ. ಹಾಗೆ ಸೆಕೆಂಡ್ರಿ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ, ಸೆಕೆಂಡ್ರಿ ಹೈಪರ್ಟೆನ್ಷನ್ ಬೇರೆ ಯಾವುದೋ ಒಂದು ಕಾರಣದಿಂದ ಬಿ ಪಿ ಬರ್ಬೋದು, ಅದು ಕೂಡ ಅದು ಹೇಳಿ ಕೇಳಿ ಬರೋದಿಲ್ಲ. ಕೆಲವರಿಗೆ ಬಿ ಪಿ ಗೊತ್ತಾಗೋದು ಯಾವಾಗ ಅಂತ ಹೇಳಿದರೆ ಅವರಿಗೆ ನಿಜವಾಗಿ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಸ್ಟ್ರೋಕ್ ಆದಾಗ ಮಾತ್ರ ಅವರಿಗೆ ಬಿ ಪಿ ಇದೆ ಅಂತ ಗೊತ್ತಾಗ್ತದೆ. ಇದು ಹಾಗಾಗಬಾರ್ದು. ಹಾಗೆ ಎಲ್ಲರೂ ಕೂಡ ಆಗಾಗ ಒಂದು ಬಿ ಪಿ ಅತಿ ಸುಲಭವಾಗಿ ಚೆಕ್ ಮಾಡ್ಕೋಬೋದು, ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು. ಹಾಗಾಗಿ ಅವ್ರು ಬಿ ಪಿ ಇದೆ ಅಂತ ನೋಡಿ ಅದರ ಬಗ್ಗೆ ಕಾಳಜಿ ವಹಿಸೋದು ಉತ್ತಮ. ಓಕೆ, ಅದೇ ರೀತಿ ಇನ್ನು ಮಧುಮೇಹನು ಕೂಡ ನಾವೊಂದು ಸರ್ವೇ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದ್ದು ಕೇಳ್ತಾ ಇರುವಂತಹ ಒಂದು ಕಾಯಿಲೆ ಅಂತ ಹೇಳ್ಬೋದು, ಹೆಚ್ಚಾಗಿ ಕಂಡು ಬರ್ತದೆ. ಸೊ ಈ ಮಧುಮೇಹಕ್ಕೆ ಮುಖ್ಯವಾಗಿ ಕಾರಣವೇನು, ಅದೇ ರೀತಿ ಮಧುಮೇಹ ಇರುವವರು ಸೊ ಅವರ ಆಹಾರದಲ್ಲಿ ಯಾವ ರೀತಿಯಾಗಿ ಕಾಳಜಿ ವಹಿಸಬಹುದು ಅಂತ. ಈಗ ಡಯಾಬಿಟಿಸ್ ಅಥವಾ ಮಧುಮೇಹ ನಮ್ಮ ಹಾಗೆ ನೋಡಿದ್ರೆ ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಎರಡನೇ ಅತಿ ಹೆಚ್ಚು ಮಧುಮೇಹ ರೋಗಿಗಳಿರುವ ದೇಶ. ಈಗ ಮಧುಮೇಹಗಳಿಗೆ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಆದರೆ ಜನರಲ್ಲಿರೋ ಕೆಲವು ಅಪನಂಬಿಕೆಗಳು ಏನಂತ ಹೇಳಿದರೆ ಮಧುಮೇಹ ಇದ್ದವರಿಗೆ ಖಂಡಿತವಾಗಿ ಜಾಸ್ತಿ ಹಸಿವಾಗ್ತದೆ, ಮೂತ್ರ ಜಾಸ್ತಿ ಹೋಗ್ತದೆ, ವೆಯ್ಟ್ ಲಾಸ್ ಆಗ್ತದೆ ಎಂಬ ನಂಬಿಕೆ ಇರ್ತದೆ. ಹಾಗೆ ಮಧುಮೇಹ ಇದ್ದವರಿಗೆ ಬೇರೆ ಕೈಕಾಲು ಗ್ಯಾಂಗ್ರೀನ್ ಆಗ್ತದೆ, ಆದಾಗ ಮಾತ್ರ ಅವರಿಗೆ ಮಧುಮೇಹ ಇರ್ತದೆ ಅಂತ ನಂಬಿಕೆ ಇದೆ. ಹಾಗೆ ಅಲ್ಲ, ಮಧುಮೇಹ ಬಂದವರಿಗೆ ಕೆಲವರಿಗೆ ಬಿ ಪಿ ಹಾಗೆ ಅವ್ರಿಗೆ ಸುಮಾರು ವರ್ಷಗಳಿಂದ ಗೊತ್ತೇ ಆಗಿರುವುದಿಲ್ಲ. ಅದರಿಂದ ಆಗಿರೋ ತೊಂದರೆ ಉಂಟಾದಾಗ, ಕಾಲಲ್ಲಿ ಗ್ಯಾಂಗ್ರೀನ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಅಂತ ತೊಂದರೆ ಬಂದಾಗ ಮಾತ್ರ ಕಿಡ್ನಿದು ಪ್ರಾಬ್ಲಮ್ ಬಂದಾಗ ಮಾತ್ರ ಅವರು ಟೆಸ್ಟ್ ಮಾಡಿದಾಗ ಅವರಿಗೆ ಶುಗರ್ ಇದೆ ಅಂತ ಗೊತ್ತಾಗ್ತದೆ. ಅಷ್ಟರೊಳಗಡೆ ಶುಗರ್ ಈ ಡಯಾಬಿಟಿಸ್ ಎನ್ನುವ ಕಾಯಿಲೆ ತುಂಬ ತೊಂದರೆ, ಆಲ್ಮೋಸ್ಟ್ ಈಗ ಮೈಕ್ರೋಆಂಜಿಯೋಪತಿ ಮ್ಯಾಕ್ರೋಆಂಜಿಯೋಪತಿ ಅಂತ ಹೇಳಿ ರಕ್ತನಾಳವನ್ನು ಬ್ಲಾಕ್ ಥರ ಮಾಡಿ ಸುಮಾರು ಅನೇಕ ತೊಂದರೆಗಳಿಗೆ ಆಗಾಗ ಎಡೆ ಮಾಡಿಕೊಡ್ತದೆ. ಹಾಗೆ ಮಧುಮೇಹ ಇದ್ದವರಿಗೆ ಇದೇ ಥರದ ಮುಖ್ಯವಾಗಿ ನಾವು ಪಾಲಿಯೂರಿಯಾ, ಪಾಲಿಡಿಷನ್ ಅಂದರೆ ನೀರು ಅತಿಯಾಗಿ ಬಾಯಾರಿಕೆ ಆಗೋದು, ಮೂತ್ರ ಜಾಸ್ತಿ ಹೋಗೋದು, ವೆಯ್ಟ್ ಲಾಸ್ ಆಗೋದು, ಇದು ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಹಾಗೆ ಎಲ್ಲರಿಗೂ ಅದು ಇರಲೇಬೇಕಂತೇನಿಲ್ಲ, ಆದರೂ ಕೂಡ ಜನರು ಆಗಾಗ ಶುಗರನ್ನು ಪರೀಕ್ಷೆ ಮಾಡಿ ಅವರು ನಾರ್ಮಲ್ ಏನು ಹೆಲ್ತಲ್ಲಿ ಏನು ತೊಂದರೆ ಇಲ್ದಿದ್ರು ಕೂಡ ಆಗಾಗ ಹೋಗಿ ಶುಗರ್ ಚೆಕ್ ಮಾಡಿಕೊಂಡು ಅವ್ರಿಗೆ ಶುಗರ್ ಇದೆಯೋ ಇಲ್ಲವೋ ಅಂತ ನೋಡ್ಕೋಬೇಕು. ಈಗ ಮಧುಮೇಹದ ಆಹಾರದ ಬಗ್ಗೆ ಕೆಲವರಿಗೆ ಬಹಳವಾದ ಒಂದು ಅಪನಂಬಿಕೆ ಇದೆ. ಮಧುಮೇಹ ಇದ್ದವರಿಗೆ ಮಧುಮೇಹ ಅಂತ ಹೇಳಿದ್ರೆ ಏನು, ಈಗ ಬಾಡಿಯಲ್ಲಿ ಸಕ್ಕರೆ ಅಂಶ ಅಂತ ಕಾರ್ಬೋಹೈಡ್ರೇಟ್ ಅಂಶ ಅಂತ ಹೇಳ್ತೀವಿ, ಅದು ಜಾಸ್ತಿಯಾಗಿ ಅದು ನಮ್ಮ ಬಾಡಿಗೆ ಉಪಯೋಗಕ್ಕೆ ಬಾರದೇ ಇರುವುದು, ಆಗ ಇನ್ಸುಲಿನ್ ಕೊರತೆ ಅಂತ ಇರ್ಬೋದು ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ, ಇನ್ಸುಲಿನ್ ಇದ್ದು ಕೂಡ ಆ್ಯಕ್ಟ್ ಮಾಡದೇ ಇರ್ಬೋದು. ಈಗ ಊಟದ ಒಂದು ಆಹಾರ ಪದ್ಧತಿ ನೋಡುವಾಗ ಮುಖ್ಯವಾಗಿ ಬಾಡಿಯಲ್ಲಿ ಶುಗರ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ, ಅದು ತಿಂದರೂ ಜಾಸ್ತಿ ಆಗ್ತದೆ, ಪ್ರೋಟೀನ್ ತಿಂದರೂ ಜಾಸ್ತಿ ಆಗ್ತದೆ, ಫ್ಯಾಟ್ ಅಂಶ ತಿಂದು ಜಾಸ್ತಿ ಆಗ್ತದೆ. ಆದರೆ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅಂತೇಳಿದ್ರೆ ಒಂದು ಆಹಾರ ತಿಂದಾಗ ಎಷ್ಟು ಶುಗರ್ ಜಾಸ್ತಿ ಆಗ್ತದೆ ಹಾಗೆ ನೋಡುವಾಗ ಕಾರ್ಬೋಹೈಡ್ರೇಟ್ ತಿಂದಾಗ ಬೇಗನೆ ಶುಗರ್ ಜಾಸ್ತಿ ಆಗ್ತದೆ. ಹಾಗೆ ಮಧುಮೇಹ ಇದ್ದವರು ಆದಷ್ಟು ಕಾರ್ಬೋಹೈಡ್ರೇಟ್ ಅಂಶವನ್ನು ಕಮ್ಮಿ ಮಾಡಬೇಕು. ಮೇಯ್ನಾಗಿ ಕಾರ್ಬೋಹೈಡ್ರೇಟ್ ಯಾವುದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ರೈಸ್ ಅಂಶ, ರೈಸ್ ಅಂತ ಹೇಳಿದ ಅಕ್ಕಿ ಅಂಶ ಅಥವಾ ಸ್ವೀಟು, ಐಸ್ ಕ್ರೀಮು ಮತ್ತು ಹಣ್ಣುಗಳಲ್ಲಿ, ಇದರಲ್ಲಿ ಕೂಡ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರ್ತದೆ. ಈಗ ಹಣ್ಣುಗಳಲ್ಲಿ ಕೂಡ ಹಣ್ಣು ಎಲ್ಲರೂ ಹೇಳ್ತಾರೆ ಜಾಸ್ತಿ ಹಣ್ಣು ತಿನ್ನಿ ಹಣ್ಣು ತಿನ್ನಿ ಅಂತ, ಹಾಗೆ ಮಧುಮೇಹ ಇದ್ದವರು ಆದಷ್ಟು ಕಮ್ಮಿ ಪ್ರಮಾಣದಲ್ಲಿ ಅಥವಾ ಕೆಲವೊಮ್ಮೆ ತಿನ್ನಲೇಬಾರ್ದು ಹಣ್ಣುಗಳನ್ನು ತಿನ್ನಲೇಬಾರ್ದು, ಯಾಕಂದರೆ ಅದರಲ್ಲಿ ಫ್ರಕ್ಟೋಸ್ ಇರ್ತದೆ, ಹಾಗೆ ಶುಗರ್ ಬೇಗನೆ ಜಾಸ್ತಿ ಆಗ್ಬೋದು. ಅದಲ್ಲದೆ ತರಕಾರಿಯಲ್ಲಿ ಕೂಡ ಕೆಲವು ನಾವು ರೂಟ್ಸ್ ಅಂತ ಹೇಳ್ತೀವಿ, ಅಂದರೆ ಭೂಮಿ ಒಳಗಡೆ ಬರೋ ಗೆಡ್ಡೆಗಳು, ಕೆಲವುದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರ್ತದೆ. ಹೋಗಿ ಅವು ಕೂಡ ಮುಖ್ಯವಾಗಿ ಆಲೂಗಡ್ಡೆ, ಬೀಟ್ರೂಟು, ಸುವರ್ಣಗಡ್ಡೆ, ಕ್ಯಾರೆಟ್ಟು ಇಂಥದ್ರಲ್ಲಿ ಮತ್ತು ಗೆಣಸು ಇದರಲ್ಲೆಲ್ಲ ಜಾಸ್ತಿ ಇರ್ತದೆ, ಇಂಥದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ. ಹಾಗೆ ಕೆಲವು ಡ್ರೈ ಫ್ರೂಟ್ಸು ಮುಂತಾದ್ರಲ್ಲಿ ಕೂಡ ಕಾನ್ಸಂಟ್ರೇಟೆಡ್ ಶುಗರ್ ಅದು ಜಾಸ್ತಿ ಇರ್ತದೆ. ಹೀಗೆ ಜನರಲ್ಲಿ ಈ ಆಹಾರ ಪದ್ಧತಿ ಬಗ್ಗೆ ಅತಿಯಾದ ಕಾಳಜಿ ಆಗುತ್ತೆ. ಹೇಗೆ ವೈದ್ಯರು ಕೂಡ ಮೆಡಿಸಿನ್ ಅಥವಾ ಔಷಧಿಯನ್ನು ನೀಡಿ ಹೇಗೆ ಶುಗರ್ ಕಂಟ್ರೋಲ್ ಹೆಲ್ಪ್ ಮಾಡ್ತಾರೋ ಅದೇ ರೀತಿ ರೋಗಿಗಳು ಕೂಡ ತಮ್ಮ ಪಾಲಲ್ಲಿ ಆರೋಗ್ಯದಲ್ಲಿ ಉತ್ತಮವಾದ ಬೆಳವಣಿಗೆ ಕಂಡುಬೇಕಾದರೆ ಆಹಾರದಲ್ಲಿ ಕೂಡ ಅತಿ ಹೆಚ್ಚು ನಿಯಂತ್ರಣ ಮಾಡಬೇಕಾಗ್ತದೆ. ಓಕೆ, ಆಹಾರದಲ್ಲಿ ಕೂಡ ಅವರು ನಿಯಂತ್ರಣ ಮಾಡಿ ಅಂದರೆ ಕೆಲವೊಂದು ಫುಡ್ಡನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಅದೇ ರೀತಿಯನ್ನು ಥೈರಾಯ್ಡ್ ಬಗ್ಗೆ ಮಾತಾಡೋದಾದರೆ ಕೆಲವರು ಥೈರಾಯ್ಡ್ಗೆ ಅಂದರೆ ಮೆಡಿಸಿನ್ಸ್ ತಗೊಳ್ತಾರೆ, ಈ ಮೆಡಿಸಿನ್ಸ್ ತಗೊಳ್ಳೋದನ್ನು ಕೂಡ ಕೆಲವರಿಗೆ ಒಂದು ಅಪನಂಬಿಕೆಗಳಿರ್ತದೆ. ಸೊ ಅದ್ರ ಬಗ್ಗೆ ಹೇಳಬೇಕು ಡಾಕ್ಟರ್ ನೀವು. ಈಗ ಥೈರಾಯ್ಡ್ ಕಾಯಿಲೆ ಬಗ್ಗೆ ನಾನು ಏನು ಹೇಳೋದಿಲ್ಲ, ಒಂದು ಥೈರಾಯ್ಡ್ ಮೆಡಿಸಿನಲ್ಲಿ ನಾನು ಮುಖ್ಯವಾಗಿ ನಮ್ಮ ಪ್ರಾಕ್ಟೀಸಲ್ಲಿ ಕಂಡು ಬರೋದಂದರೆ ಕೆಲವರಿಗೆ ಒಂದು ಇದರಲ್ಲಿ ಹೈಪೋಥೈರಾಯ್ಡ್ ಹೈಪರ್ ಥೈರಾಯ್ಡ್ ಅಂದಿರ್ತದೆ. ಹೈಪೋಥೈರಾಯ್ಡ್ ಅವರು ಆ್ಯಕ್ಚುಲಿ ದಿವಸಕ್ಕೆ ಒಂದು ಮಾತ್ರೆ ತೊಗೊಂಡ್ರೆ ಸಾಕಾಗ್ತದೆ. ಹೈಪರ್ ಥೈರಾಯ್ಡ್ ಅವರಿಗೆ ಯೂಶ್ವಲಿ ಕೆಲವೊಮ್ಮೆ ಮೂರು ಸಲ ಕೂಡ ಮಾತ್ರೆ ಕೊಡ್ತೀವಿ. ಈಗ ಜನರಲ್ಲಿ ಒಂದು ನಂಬಿಕೆ ಅಂದರೆ ಥೈರಾಯ್ಡ್ ತೊಂದರೆ ಇದ್ದವರು ದಿವಸಕ್ಕೆ ಒಂದೇ ಸಲ ಮಾತ್ರೆ ತೊಗೋಬೇಕು, ಮೂರು ಸಲ ತೊಗೋಬಾರ್ದು ಅಂತ ಇರ್ತದೆ. ಹಾಗೆ ಅಲ್ಲ, ಅದು ಹೈಪೋಥೈರಾಯ್ಡ್ ಇದ್ದವರಿಗೆ ಬೇರೆ ಥರದ ಟ್ರೀಟ್ಮೆಂಟ್ ಇರ್ತದೆ, ಹೈಪರ್ ಥೈರಾಯ್ಡ್ ಇದ್ದವರಿಗೆ ಬೇರೆ ಥರದ ಟ್ರೀಟ್ಮೆಂಟ್ ಇರ್ತದೆ. ಹೈಪೋಥೈರಾಯ್ಡ್ ಇದ್ದವರು ಥೈರಾಕ್ಸಿನ್ ಮಾತ್ರೆಯನ್ನು ದಿವಸ ಬೆಳಿಗ್ಗೆ ಒಂದೊಂದು ಖಾಲಿ ಹೊಟ್ಟೆಗೆ ತಗೋಬೇಕಾಗ್ತದೆ. ಹಾಗೆ ಹೈಪರ್ ಥೈರಾಯ್ಡ್ ಇದ್ದವರು
ಡಾಕ್ಟರ್ ಹೇಳಿದಾಗೆ ಅದು ವಿರುದ್ಧವಾದ ಒಂದು ಮೆಡಿಸಿನ್, ಅದನ್ನು ಕೂಡ ದಿವಸಕ್ಕೆ ಮೂರು ಸಲ ತಗೋಬೇಕಾಗ್ತದೆ. ಹೀಗೆ ಜನರು ಥೈರಾಯ್ಡ್ ತೊಂದರೆ ಅಂದರೆ ಒಂದೇ ರೀತಿ ಅಂತ ಭಾವಿಸಬಾರ್ದು. ಥೈರಾಯ್ಡ್ ತೊಂದರೆಯಲ್ಲಿ ಸುಮಾರು ವಿವಿಧ ಇದೆ, ಮಾತ್ರೆ ತಗೊಳ್ಳೋದ್ರಲ್ಲಿ ವೈದ್ಯರು ಹೇಳಿದ ರೀತಿಯಲ್ಲಿ ಪಾಲಿಸಬೇಕಾಗುವುದು ಅದಿ ಅಗತ್ಯ. ಓಕೆ, ಇನ್ನು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಕೆಲವರು ಜನರು ಮಾಡುವಂತಹ ತಪ್ಪುಗಳು ಯಾವುದಲ್ಲ? ಈಗ ರಸ್ತೆ ಅಪಘಾತ ಎಲ್ಲ ಕಡೆ ಭಾಳ ಕಾಮನ್ ಇದೆ. ಈ ರಸ್ತೆ ಅಪಘಾತದಲ್ಲಿ ಕೆಲವರು ಮಾಡುವಂಥ ಕೆಲವು ತಪ್ಪುಗಳ ಬಗ್ಗೆ ಹೇಳಬೇಕಂದ್ರೆ, ಈಗ ಒಂದು ರಸ್ತೆ ಅಪಘಾತ ಆದಾಗ ಒಬ್ಬ ವ್ಯಕ್ತಿ ಗಾಯಗೊಂಡು ಬಿದ್ದಿದ್ರೆ ಅವನಿಗೆ ಬೇಗ ತಂದು ಅವನು ಸೆಮಿ ಕಾನ್ಷಿಯಸ್ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೂ ಕೂಡ ತಂದು ನೀರು ಕುಡಿಸೋದು. ಇದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದ ಪ್ರಜ್ಞಾಹೀನ ಆಗಿದ್ದರೆ ನೀರು ಕುಡಿಸಿದ್ರೆ ಅವನು ನೀರು ಅವನ ಹೊಟ್ಟೆಗೆ ಹೋಗುವ ಬದಲು ಶ್ವಾಸಕೋಶಕ್ಕೆ ಹೋಗಿ ಅಲ್ಲೇ ಸಾಯ್ಬೋದು ಅವನು. ಇದು ಜನರು ಮಾಡುವ ಅತಿ ಕಾಮನ್ ಮಿಸ್ಟೇಕ್ ಅಂತ. ಅವರು ಒಳ್ಳೆ ಉದ್ದೇಶದಿಂದ ಮಾಡ್ಬೋದು, ಆದರೆ ಆ ರೀತಿ ಒಬ್ಬ ವ್ಯಕ್ತಿ ರಸ್ತೆ ಅಪಘಾತದಲ್ಲಿ ಬಿದ್ದು ಗಾಯಾಳು ಆಗಿದ್ದರೆ ಅವನಿಗೆ ಅದೇ ಕೂಡಲೇ ನೀರು ಕುಡಿಸಬಾರ್ದು. ಅಂದರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ರಸ್ತೆ ಅಪಘಾತದಲ್ಲಿ ಬ್ಲೀಡಿಂಗ್ ಆಗಿ ಅವ್ರ ಬಿ ಪಿ ಎಲ್ಲ ಡೌನ್ ಆದಾಗ ತುಂಬ ಬಾಯಾರಿಕೆ ಆಗ್ತದೆ. ಆಗ ಕೂಡ ನಾವು ಅವರಿಗೆ ನೀರು ಕುಡಿಸಿದ್ರೆ ಏನು ಪ್ರಯೋಜನ ಇಲ್ಲ, ಆದಷ್ಟು ಬೇಗ ಅವನನ್ನು ಆಸ್ಪತ್ರೆಗೆ ಸಾಗಿಸೋದು ಉತ್ತಮ. ಅದೇ ರೀತಿ ಕೆಲವೊಮ್ಮೆ ಕಾಲು ಕಟ್ಟಾಗಿ ಅಥವಾ ಕಾಲು ಇಂಜುರಿ ಆಗಿ ಇದ್ದಾಗ ಆ ವ್ಯಕ್ತಿಯನ್ನು ಒಂದು ಆಸ್ಪತ್ರೆ ಸಾಗಿಸ್ಲಿಕ್ಕೆ ಒಂದು ವಿಧಾನ ಅಂತಿದೆ. ಅವರನ್ನು ಆ್ಯಕ್ಚುಲಿ ಸ್ಟ್ರೆಚರ್ ಮೇಲೆ ಅಥವಾ ಒಂದು ಮರದ ಹಲಗೆ ಥರದ ಮೇಲೆ ಕಾಲನ್ನು ಹೆಚ್ಚು ಮೂವ್ ಮಾಡದೆ ಅಂತೇಳಿ ಹೆಚ್ಚು ಆಚೆ ಹೆಚ್ಚು ಅಲುಗಾಡಿಸದೆ ಕಾಲನ್ನು ಮೊಬಿಲೈಸ್ ಮಾಡದೆ ಕರ್ಕೊಂಡು ಹೋಗ್ಬೇಕು. ನಾನು ಒಂದು ಇನ್ಸಿಡೆಂಟ್ ನಾನು MBBS ಮಾಡೋವಾಗ ಕೂಡ ನೋಡಿದ್ದೆ. ಒಬ್ಬ ವ್ಯಕ್ತಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ಕರ್ಕೊಂಡ್ಬರುವಾಗ ಅವನು ಆಟೋದಲ್ಲಿ ಕರ್ಕೊಂಬದ್ ಬರ್ತಾ ಇರ್ತಾರೆ, ಅವನ ಗಾಯಗೊಂಡ ಕಾಲು ಅಥವಾ ಫ್ರ್ಯಾಕ್ಚರ್ ಆದ ಕಾಲು ಆಟೋದಿಂದ ಹೊರಗಡೆ ನೇತಾಡ್ತಾ ಇರ್ತದೆ. ಅದು ಭಾಳ ತಪ್ಪು. ಆಗ ಏನಾಗ್ತದೆ ಅಂತೇಳಿದರೆ, ಆ ಕಾಲನ್ನು ಇಮ್ಮೊಬಿಲೈಸ್ ಮಾಡಲಿಲ್ಲ ಅಂತೇಳಿದರೆ, ಅಂದರೆ ಇಮ್ಮೊಬಿಲೈಸ್ ಮಾಡದೆ ಹಾಗೆ ಇಟ್ಕೊಬಂದರೆ ಆಗುವಂಥ ರಕ್ತನಾಳಕ್ಕೆ ನರಕ್ಕೆ ಆಗುವ ತೊಂದರೆ ಏನಿರುತ್ತೆ ಅದನ್ನು ಕಮ್ಮಿ ಮಾಡ್ಬೋದು. ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಬಂದು ನೀವು ಹೇಗೆ ಎತ್ಕೊಂಡು ಕುತ್ತಿಗೆಯನ್ನು ಇಂಜುರಿ ಆದ ವ್ಯಕ್ತಿಯನ್ನು ಕುತ್ತಿಗೆಯನ್ನು ಮೂವ್ ಮಾಡಿದರೆ ಇಲ್ಲಿ ಸರ್ವೈಕಲ್ ಸ್ಪೈನ್ ಅಂತ ಹೇಳ್ತೀವಿ, ಅದನ್ನು ಮೂವ್ಮೆಂಟ್ ಆಗಿ ಕೂಡ ನರ ಪೂರ್ತಿ ನರ ವೀಕ್ನೆಸ್ ಬರ್ಬೋದು. ಹೀಗೆ ಒಬ್ಬ ವ್ಯಕ್ತಿಯನ್ನು ಹೆಲ್ಪ್ ಮಾಡುವ ಉದ್ದೇಶದಿಂದ ಅವನನ್ನು ಒಂದು ಸರಿಯಾದ ರೀತಿಯಲ್ಲಿ ಅವನನ್ನು ಎತ್ಕೊಂಡೋಗಿ ಆಸ್ಪತ್ರೆ ಸೇರಿಸ್ತಿದ್ರು ಕೂಡ ನಿಮ್ಮ ಎತ್ಕೊಂಡು ಹೋಗುವ ರೀತಿಯಿಂದ ಕೂಡ ಅವನಿಗೆ ತೊಂದರೆ ಆಗ್ಬೋದು. ಇದು ಅತ್ಯಂತ ಅಗತ್ಯ. ಓಕೆ ಡಾಕ್ಟರ್, ಅದೇ ರೀತಿಯನ್ನು ಹಾವು ಕಚ್ಚಿದಾಗ ಅವರಿಗೆ ಮೊದಲು ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ, ಯಾವ ರೀತಿಯಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟು ನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು? ಈಗ ಹಳ್ಳಿಗಳಲ್ಲಿ ಹಾವು ಕಡಿತ ಒಂದು ಸ್ನೇಕ್ ಬೈಟ್ ಇದು ವೆರಿ ಕಾಮನ್ ಅಂತ ಹೇಳ್ಬೋದು. ಅದು ಎಸ್ಪೆಷಲಿ ಎಲ್ಲಿ ಅಗ್ರಿಕಲ್ಚರ್ ಉಂಟು ಅಲ್ಲಿಯೆಲ್ಲ ಜಾಸ್ತಿ ಇದೆ. ಈಗ ಹಾವು ಕಟ್ಟಿದಾಗ ಕೆಲವರಿಗೆ ಈಗ ಹಾವುಗಳಲ್ಲಿ ವಿಷಪೂರಿತ ಹಾವು ಇರ್ತದೆ, ವಿಷ ಇಲ್ದಿದ್ದು ಕೂಡ ಹಾವು ಇರ್ತದೆ. ಈಗ ಒಂದು ವೈಜ್ಞಾನಿಕ ರೀತಿಯಲ್ಲಿ ಯೋಚನೆ ಮಾಡುವಾಗ ವಿಷಪೂರಿತ ಹಾವುಗಳು ಮುಖ್ಯವಾಗಿ ಅವು ರಾತ್ರಿ ನಾಕ್ಚರ್ನಲ್ ಅಂತ ಹೇಳಿದ್ವಿ, ಅವನು ರಾತ್ರಿ ಕಾಲದಲ್ಲಿ ಅವು ಬೇಟೆಯಾಡ್ತದೆ ಮತ್ತು ತಿರುಗಾಡ್ತದೆ ಮೋಸ್ಟ್. ಮತ್ತು ಸಂಜೆ ಹೊತ್ತಿಗೆ ಅಥವಾ ರಾತ್ರಿಯಲ್ಲಿ ಕಡಿಯುವ ಹಾವುಗಳು ಮುಖ್ಯವಾಗಿ ವಿಷಪೂರಿತ ಆಗಿರ್ತದೆ. ಈಗ ಪ್ರತಿ ವಿಷಪೂರಿತ ಹಾವು ಕಚ್ಚಿದಾಗ ಅದು ಅವನಿಗೆ ಒಬ್ಬ ವ್ಯಕ್ತಿಗೆ ವಿಷ ಬರಬೇಕಂತ ಯಾವುದೇ ಒಂದು ಇದಿಲ್ಲ. ಯಾಕಂತ ಹೇಳಿದರೆ, ಈಗ ವಿಷಪೂರಿತ ಹಾವುಗಳು ಇದಕ್ಕಿಂತ ಮುಂಚೆ ಬೇರೆ ಪ್ರಾಣಿಗೆ ಏನಾದರೂ ಕಚ್ಚಿದರೆ ಆ ವಿಷ ಆ ಸಮಯದಲ್ಲಿ ಅದರ ವಿಷ ಇರುವುದಿಲ್ಲ. ಕಚ್ಚಿದಾಗ ವಿಷಪೂರಿತ ಹಾವಾದರೂ ಕೂಡ ಅದು ವಿಷ ಇಲ್ಲದೆ ಯಾವುದೇ ತೊಂದರೆ ಉಂಟು ಮಾಡುವುದಿಲ್ಲ. ಹಾಗೆ ಜನರಲ್ಲಿ ಕೆಲವು ನಂಬಿಕೆ ಏನಂತ ಹೇಳಿದರೆ, ಹಾವು ಕಚ್ಚಿದಾಗ ಆ ಕಚ್ಚಿದ ಗಾಯವನ್ನು ಬಾಯಿಂದ ಕಚ್ಚಿ ಅದರಿಂದ ರಕ್ತ ಹೀರುವಂಥ ಒಂದು ಇನ್ನೊಬ್ಬರು ವ್ಯಕ್ತಿ ಹೀರುವ ಒಂದು ಮೂಢನಂಬಿಕೆ ಇದೆ. ಅದು ಹಾಗೆ ಮಾಡಲೇಬಾರ್ದು, ಅದರಿಂದ ಏನೇ ಪ್ರಯೋಜನ ಇಲ್ಲ. ಮತ್ತು ಏನಂತ ಹೇಳಿದರೆ, ಟೈಟಾಗಿ ಒಂದು ಕಾಲಿಗೆ ಕಚ್ಚಿದರೆ ಟೈಟಾಗಿ ಒಂದು ಬ್ಯಾಂಡ್ ಕಟ್ಟುವುದು ಅಥವಾ ವಸ್ತ್ರವನ್ನು ಕಟ್ಟಿ ರಕ್ತ ವಾಪಸ್ ಹೋಗದಿದ್ದಾಗೆ ಮಾಡುವ ಒಂದು ಕೆಲವು ಕೂಡ ಒಂದು ವಿಧಾನ ಇದೆ. ಅದು ಕೂಡ ತಪ್ಪು. ಯಾಕಂತ ಹೇಳಿದರೆ, ಅತ್ಯಂತ ಟೈಟಾಗಿ ಒಂದು ಹಾವು ಕಚ್ಚಿದ ಕಾಲಿಗೆ ಅಥವಾ ಕೈಗೆ ಬ್ಯಾಂಡ್ ಅಥವಾ ವಸ್ತ್ರ ಕಟ್ಟಿದರೆ ಅದು ರಕ್ತ ಸಂಚಲನ ಕಮ್ಮಿ ಮಾಡಿ ಕಾಲು ಗ್ಯಾಂಗ್ರೀನ್ ಆಗ್ಬೋದು. ಹಾಗೆ ಹಾವು ಕಚ್ಚಿದಾಗ ಈ ಕೆಲವರು ನಾವು ಕೆಲವು ಒಂದು ಘಟನೆಗಳನ್ನು ಕೂಡ ಮಂಗಳೂರಲ್ಲಿ ಕೂಡ ನೋಡಿದ್ವಿ. ಏನಂತ ಹೇಳಿದರೆ, ಹಾವು ಕಚ್ಚಿಕೊಂಡು ಒಬ್ಬ ವ್ಯಕ್ತಿ ಬಂದಾಗ ಅವರು ಮನೆಯವರು ಅದನ್ನು ವಿಷ ಇಲ್ಲದ ಹಾವು ಕೆರೆ ಹಾವು ಅಂತೇಳಿದ್ರು, ಅದು ಕಚ್ಚಿ ಬಂದಿದ್ದರೂ ಕೂಡ ಅಲ್ಲಿ ವೈದ್ಯರು ಕೆರೆ ಹಾವು ಅಂತ ಅವರಿಗೆ 100% ಕನ್ಫರ್ಮ್ ಇಲ್ಲದಿದ್ದರೆ ಅವರು ಅದಕ್ಕೆ ಆ್ಯಂಟಿ ಸ್ನೇಕ್ ವೆನಮ್ ಅಂತ ಹೇಳ್ತೀವಿ, ಒಂದು ವಿಷ ಅಡ್ಡ ಔಷಧಿ ಅದು ಕೊಡಬೇಕಾಗಿ ಬರ್ಬೋದು ಅಂತ ಹೇಳಿದಾಗ ಅವರು ಪೇಷೆಂಟ್ ಕಡೆಯವರು ಕೂಡ ನಾವು ಅದು ಕೆರೆ ಹಾವು ಕಚ್ಚಿದ್ದು ಅದು ಏನಾಗಲಿಲ್ಲ ಅಂತೇಳಿ ಸುಮ್ಮನೆ ಗಲಾಟೆ ಎಲ್ಲ ಮಾಡಿದ್ದುಂಟು. ಹೀಗೆ ವಿಷಪೂರಿತ ಹಾವು ಕಚ್ಚಿದೆ ಇಲ್ಲವೋ ಅಂತ ಹಾವು ಕಚ್ಚಿದ ಹಾವನ್ನು ನೋಡಿದರೆ ಮಾತ್ರ ಗೊತ್ತಾಗುವುದು. ಕೆಲವರು ಏನು ಮಾಡ್ತಾರೆ ಅಂತ, ಹಾವು ಕಚ್ಚಿದ ಕೂಡಲೇ ಹಾವನ್ನು ಹುಡ್ಕೊಂಡು ಹೋಗಿ ಕೊಂದು ಹಿಡ್ಕೊಂಬರೋದೆಲ್ಲ ಇರ್ತದೆ, ಅದನ್ನೆಲ್ಲ ಮಾಡಬಾರ್ದು. ಈಗ ಒಂದು ವೇಳೆ ವಿಷ ಹಾವು ಕಚ್ಚಿದ ಕೂಡಲೇ ಮುಖ್ಯವಾಗಿ ಆಸ್ಪತ್ರೆಗೆ ಕರ್ಕೊಂಬರಬೇಕು. ಅದನ್ನು ಆ ಹಾವಿನ ಒಂದು ಫೋಟೋ ಅಥವಾ ಏನೋ ಹಾವಿನ ಒಂದು ಏನಾದರೂ ಇದ್ದರೆ ವೈದ್ಯರಿಗೆ ಈಸಿ ಆಗ್ತದೆ ಅದನ್ನು ಡಯಾಗ್ನೋಸ್ ಮಾಡಲಿಕ್ಕೆ. ಹಾಗೆ ಮತ್ತು ಯಾವುದೇ ಟೂರ್ನಿಕೆ ಅಥವಾ ಬಟ್ಟೆಯಿಂದ ಕಟ್ಟಬಾರ್ದು.
ಆದಷ್ಟು ಕಾಲನ್ನು ತುಂಬ ಎತ್ತರದಲ್ಲಿ ಇಡಬಾರ್ದು, ಡೌನಲ್ಲಿ ಇಡಬಾರ್ದು, ಅಂದರೆ ಆ ಲೆವೆಲಲ್ಲಿ ಇಟ್ಕೊಂಡು ಕರ್ಕೊಂಬರ್ಬೇಕು. ಮತ್ತು ಮುಖ್ಯವಾಗಿ ವ್ಯಕ್ತಿ ರೋಗಿ ಇದ್ದಾನಲ್ಲ, ಅವನು ತುಂಬ ಕಾಮಾಗಿ ಶಾಂತಿಯಿಂದ ಅವನಿಗೆ ಹೆದರಿಕೆಯಿಂದನೇ ಕೂಡ ತೊಂದರೆ ಜಾಸ್ತಿ ಆಗ್ಬೋದು, ಅದನ್ನು ಮೇಂಟೈನ್ ಮಾಡಬೇಕು. ಹಾಗೆ ಆಸ್ಪತ್ರೆ ಬಂದ ನಂತರ ಕೆಲವು ಟೆಸ್ಟ್ಗಳಿದ್ದಾವೆ, ಅವನ ದೇಹಕ್ಕೆ ವಿಷ ಸೇರಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಕೆಲವು ಟೆಸ್ಟ್ ಇದೆ. ಅದನ್ನು ನೋಡಿದ ನಂತರ ಅದಕ್ಕೆ ಅಡ್ಡ ಔಷಧಿ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದಾಗ್ತದೆ. ಈಗ ನಾಗರಹಾವು ಕಚ್ಚಿ ಬಂದಿದ್ದರೂ ಕೂಡ ಆ ಕಚ್ಚಿದ ನಂತರ ಅವನ ದೇಹಕ್ಕೆ ವಿಷ ಸೇರಿಲ್ಲ ಅಂತ ಆದರೆ ಯಾವುದೇ ಅಡ್ಡ ಔಷಧಿ ಕೊಡುವ ಅವಶ್ಯಕತೆ ಇಲ್ಲ. ಅದು ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ ಅದು ವೈದ್ಯರು ಪರೀಕ್ಷಿಸಿದಾಗ, ಬ್ಲಡ್ ಟೆಸ್ಟ್ ಈಗ ರಕ್ತ ಪರೀಕ್ಷೆ ಮಾಡಿದಾಗ ಗೊತ್ತಾಗ್ತದೆ. ಹೀಗೆ ಇಂಥದ್ದೊಂದು ಕೆಲವು ನಂಬಿಕೆ ಇದೆ. ಕೆಲವರು ಏನು ಮಾಡ್ತಾರೆ, ಹಳ್ಳಿಗಾಡಲ್ಲಿ ಹಳ್ಳಿ ಮದ್ದು ಅಂತೇಳಿ ಬೇರೆ ಬೇರೆ ಕಡೆ ಕರ್ಕೊಂಡೋಗಿ ಬೇರೆ ಬೇರೆ ರೀತಿಯ ಅವೈಜ್ಞಾನಿಕ ರೀತಿಯ ಒಂದು ಟ್ರೀಟ್ಮೆಂಟನ್ನು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಇದರಿಂದ ತುಂಬ ತೊಂದರೆ ಉಂಟಾಗ್ತದೆ, ಸಮಯ ಕೂಡ ವ್ಯರ್ಥ ಆಗ್ತದೆ, ಸಾವು ಕೂಡ ಸಂಭವಿಸ್ಬೋದು. ವೈಜ್ಞಾನಿಕ ರೀತಿಯಾಗಿ ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿಗೆ ಹಾವು ಕಚ್ಚಿದಾಗ ವಿಷ ದೇಹಕ್ಕೆ ಸೇರ್ತದೆ, ಅದರಿಂದ ಆಗುವ ತೊಂದರೆ ಕಮ್ಮಿ ಮಾಡಲಿಕ್ಕೆ ನಾವು ಅಡ್ಡ ಔಷಧಿಯನ್ನು ಕೊಟ್ಟು ಅದನ್ನು ಚಿಕಿತ್ಸೆ ಕೊಡಬೇಕಾಗ್ತದೆ. ಇದು ಜನರಲ್ಲಿ ಒಂದು ಇದರ ಬಗ್ಗೆ ಕಾಳಜಿ ಮೂಡುವುದು ಅತಿ ಅಗತ್ಯ. ಓಕೆ, ಅದೇ ರೀತಿ ಡಾಕ್ಟರ್, ಈಗ ಕೆಲಸ ಮಾಡ್ತಾ ಇರುವಾಗ ವಿಷ ಜಂತುಗಳು ಕತ್ತವೆ, ಕೆಲವೊಂದು ಟೈಮಲ್ಲಿ ಅವರು ಒಬ್ಬರೇ ಇರ್ತಾರೆ, ಅವಾಗ ಏನು ಮಾಡಲಿಕ್ಕೂ ಆಗುವುದಿಲ್ಲ, ಅಂದರೆ ಪಕ್ಕದಲ್ಲಿ ಯಾರು ಇರುವುದಿಲ್ಲ. ಸೊ ಆವಾಗ ಆ ವ್ಯಕ್ತಿ ಏನು ಮಾಡಬೇಕು, ಅದೇ ರೀತಿ ಈ ವಿಷ ಜಂತುಗಳು ಕಚ್ಚಿದಾಗ ಅವರಿಗೆ ಚಿಕಿತ್ಸೆ ಯಾವ ರೀತಿಯಲ್ಲಿ ಕೊಡಬೇಕಾಗ್ತದೆ? ಈಗ ಇದು ಕೂಡ ಹಳ್ಳಿಗಾಡಲ್ಲಿ ವೆರಿ ಕಾಮನ್ ಆಗಿ ಅಂತ ಹೇಳ್ಬೋದು. ವಿಷ ಜಂತುಗಳಲ್ಲಿ ಈಗ ಚೇಳು ಇರ್ಬೋದು, ಲಕ್ಷ್ಮೀ ಚೇಳು ಅಂತ ಹೇಳೋದು, ಕುಂಭ ಚೇಳು ಅಂತ ಹೇಳ್ತೇವೆ, ಸ್ಕಾರ್ಪಿಯನ್ ಅಂತ ಹೇಳಿ ಅದು ಕಚ್ಚಬಹುದು, ಅಥವಾ ಮುಖ್ಯವಾಗಿ ಈಗ ಬೀಸ್ಟಿಂಗ್ ಅಂತ ಹನಿ ಜೇನ್ ಜೇನ್ ಕಚ್ಚಬಹುದು. ಹಾಗೆ ಇನ್ನೊಂದು ದೊಡ್ಡ ಹೆಜ್ಜೇನು ಅಂತೇಳಿ ಅದು ಕಚ್ಚಬಹುದು. ಈಗ ಪ್ರತಿಯೊಂದು ಕಚ್ಚಿದಾಗ ಕೂಡ ಈಗ ಪ್ರತಿ ವ್ಯಕ್ತಿಗೂ ಒಂದು ಕಚ್ಚಿದಾಗ ತೊಂದರೆ ಆಗಬೇಕಂತೇನಿಲ್ಲ. ಈಗ ಲಕ್ಷ್ಮೀ ಚೇಳು ಅಂತ ಹೇಳ್ತೀವಿ, ಅದನ್ನು ಕಚ್ಚಿದಾಗ ಯೂಶ್ವಲಿ ಅಂತ ತೊಂದರೆ ಜೀವಹಾನಿಯಾಗುವಂಥ ತೊಂದರೆ ಕಂಡು ಬರುವುದಿಲ್ಲ. ಆದರೆ ಈ ಕುಂಭ ಚೇಳು ದೊಡ್ಡ ಚೇಳು, ಆ ಚೇಳು ಕಚ್ಚಿದ್ರೆ ಕೂಡ ಕೆಲವೊಮ್ಮೆ ಹಾರ್ಟ್ ತೊಂದರೆ, ಬಿ ಪಿ ಯಲ್ಲಿ ತುಂಬ ಜಾಸ್ತಿಯಾಗಿ ಉಸಿರಾಟ ತೊಂದರೆ ಬರುವುದು, ಜೀವಹಾನಿ ಕೂಡ ಸಂಭವಿಸ್ಬೋದು. ಹಾಗೆ ಕೆಲವರು ಏನು ಮಾಡಿ ನಾನು ನೋಡಿದ್ದೀನಿ ಹಳ್ಳಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಚೇಳು ಕಚ್ಚಿದಾಗ ಅದನ್ನು ಕೊಂದು ಅದರದ ಬ್ಲಡ್ ಥರದ ದ್ರವ್ಯವನ್ನು ಅಥವಾ ಲಿಕ್ವಿಡನ್ನು ಗಾಯಕ್ಕೆ ಹಾಕುವುದು ಸುಮ್ಮನೆ ಸುಮ್ಮನೆ ಇರುವ ಒಂದು ವಿಧಾನ ಇದೆ, ಒಂದು ಮೂಢನಂಬಿಕೆ ಇದೆ, ಹಾಗೆ ಮಾಡಬಾರ್ದು. ಈಗ ಚೇಳು ಕೂಡ ಚೇಳು ಕಚ್ಚಿದಾಗ ಅದರಲ್ಲಿ ವಿಷ ದೇಹಕ್ಕೆ ಸೇರಿದಾಗ ಅದಕ್ಕೆ ತಕ್ಕ ಚಿಕಿತ್ಸೆ ಆಗಬೇಕು. ಹಾಗೆ ಜೇನುನೊಣ ಮತ್ತು ಹೆಜ್ಜೆನು ಅದು ಕಚ್ಚಿದಾಗ ಎಷ್ಟು ಕಚ್ಚಿದೆ ಮೇಲೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ತುಂಬ ಜೇನುನೊಣ ಕಚ್ಚಿದರೆ ಅದರಲ್ಲಿ ಕೂಡ ವಿಷ ಇರ್ತದೆ, ಅದು ಬಾಡಿಗೆ ಸೇರಿದೆ, ರಿಯಾಕ್ಷನ್ ಮುಂತಾದ ತೊಂದರೆ ಕಂಡು ಬರ್ತದೆ. ತುಂಬ ಕಚ್ಚಿದ್ರೆ ಬೇಗ ಆಸ್ಪತ್ರೆಗೆ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು, ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ, ಅದೇ ರೀತಿ ಡಾಕ್ಟರ್, ಈಗ ಆಕ್ಸಿಡೆಂಟ್, ಹಾರ್ಟ್ ಅಟ್ಯಾಕ್ ಕೂಡ ನಾವೊಂದು ದಿನನಿತ್ಯ ಕೇಳ್ತಾ ಇದ್ದೇವೆ. ಅದೇ ರೀತಿ ವಿಷ ಸೇವನೆ, ಅಂದರೆ ವಿಷ ಸೇವಿಸಿ ಆತ್ಮಹತ್ಯೆಗೀಡಾಗಿದ್ದಾರೆ ಅನ್ನುವಂಥ ನ್ಯೂಸನ್ನು ಕೂಡ ಕೇಳ್ತಾ ಇದ್ದೇವೆ. ಸೊ ಈ ಟೈಮಲ್ಲಿ ಅವರು ವಿಷ ಸೇವನೆ ಮಾಡಿದಾಗ ಅವರ ನೋಡಿದವರು ಯಾರು, ಅವ್ರ ಮನೆಯವರಾಗಿರ್ಬೋದು, ಅಕ್ಕಪಕ್ಕದಲ್ಲಿ ಇದ್ದವರು ಯಾರಾದರೂ ನೋಡಿದಾಗ ಅವರಿಗೆ ಏನು ಮಾಡಬೇಕು, ಇದರಿಂದ ಏನು ಪ್ರಥಮ ಚಿಕಿತ್ಸೆ ಕೊಡಬೇಕು, ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಟ್ರೀಟ್ಮೆಂಟ್ಸ್ ಕೊಡಬೇಕು ಅವರಿಗೆ? ಈಗ ವಿಷ ಸೇವನೆ, ಈಗ ಇದು ಕೂಡ ಅಷ್ಟೇ, ರೈತರಲ್ಲಿ ಈಗ ಗದ್ದೆಗೆ ಯೂಸ್ ಮಾಡುವ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಅದನ್ನು ಕುಡಿದು ವಿಷ ಸೇವನೆ ಅಂದರೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದು ಕಾಮನ್ ಆಗಿದೆ. ಈಗ ವಿಷ ಕುಡಿದಾಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರಿಗೆ ಬಾಯಿ ಗಂಟಲಿಗೆ ಕೈ ಹಾಕಿ ವಾಂತಿ ಮಾಡಲಿಕ್ಕೆ ವಾಂತಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಕೆಲವೊಮ್ಮೆ ಉಪ್ಪು ನೀರು ಕುಡಿಸಿ ವಾಂತಿ ಮಾಡಿಸಿಟ್ರೆ ಪ್ರಯತ್ನ ಮಾಡ್ತಾರೆ. ಕೆಲವರು ಈಗ ಅಡಿಕೆ ಉಂಟಲ್ಲ ಹಳ್ಳಿಯಲ್ಲಿ, ಅಡಿಕೆ ಕೊಳೆಸಿದ ನೀರು ಉಂಟು, ಅದು ತುಂಬ ವಾಸನೆ ಇರ್ತದೆ, ಅದನ್ನು ಕುಡಿಸಿ ಅವರು ವಾಂತಿ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಇದ್ದರೂ ತುಂಬ ಕೆಲವೊಮ್ಮೆ ತುಂಬ ಡೇಂಜರ್ ಆಗಿರ್ತದೆ. ಕೆಲವೊಮ್ಮೆ ವ್ಯಕ್ತಿ ಅರೆಪ್ರಜ್ಞೆಯಲ್ಲಿದ್ದರೆ ಕೂಡ ಶ್ವಾಸಕೋಶಕ್ಕೆ ಹೋಗಿ ತೊಂದರೆ ಮಾಡ್ಬೋದು. ಹಾಗೆ ಅತ್ಯಂತ ಫೋರ್ಸ್ಫುಲ್ ಆಗಿ ವಾಂತಿ ಮಾಡಿಸಿ ಪ್ರಯತ್ನ ಮಾಡಿದರೆ ಗಂಟಲಿಗೆಲ್ಲ ತೊಂದರೆ ಆಗ್ಬೋದು. ಹಾಗೆ ಕೆಲವು ವಿಷ, ಈಗ ಗದ್ದೆಗೆ ಹಾಕೋ ವಿಷಯಗಳಿಗೆ ಕೆಲವು ಸ್ಟೊಮಕ್ವಾಶ್ ಅಂತ ಕಟ್ತೀವಿ, ಅಂದರೆ ನಾವು ಮೂಗಿಂದ ಹೊಟ್ಟೆಗೆ ಟ್ಯೂಬ್ ಹಾಕಿ ಅದನ್ನು ತೊಳಿಸಿ ಕ್ಲೀನ್ ಮಾಡ್ತೀವಿ, ಅದನ್ನು ಕೆಲ ವಿಷಯಗಳಿಗೆ ಕೊಡ್ಬೋದು. ಹಾಗೆ ಕೆಲ ವಿಷಯಗಳಿಗೆ ಅದು ಮಾಡಬಾರ್ದು ಅಂತ ಹೇಳಿದರೆ, ಈಗ ಆ್ಯಸಿಡ್ ಮತ್ತು ಕೆರೋಸಿನ್ ಅಂತ ಇದು ಸೀಮೆಣ್ಣೆ ಇದೆಲ್ಲ ಕುಡಿದವರಿಗೆ ಅಂಥದ್ದೆಲ್ಲ ಮಾಡಬಾರ್ದು, ಮಾಡಿದರೆ ತೊಂದರೆ ಜಾಸ್ತಿ. ಈ ಥರ ವಾಂತಿ ಮಾಡಿಸಿ ಪ್ರಯತ್ನ ಮಾಡೋದ್ರಿಂದ ಕೆಲ ವಿಷಯಗಳು, ಈಗ ಕೆರೋಸಿನ್ ಸೀಮೆಣ್ಣೆ ಮತ್ತು ಈಗ ಆ್ಯಸಿಡ್ ಕುಡಿದವರಿಗಾದರೆ ತುಂಬ ಇದಕ್ಕಿಂತ ಈ ವಿಷಯವನ್ನು ಹೊರಗೆ ಹಾಕುವ ಪ್ರಯತ್ನದಿಂದ ಕೂಡ ತೊಂದರೆ ಉಂಟಾಗ್ತದೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಏನು ತಿಳ್ಕೊಳ್ಬೇಕಂದರೆ, ಒಬ್ಬ ವ್ಯಕ್ತಿ ವಿಷ ಕುಡಿದಿದ್ದರೆ ಅವನಿಗೆ ಬೇರೆ ಏನು ಹೆಚ್ಚು, ನಾವು ಅವನ್ನ ಆ ಜಾಗದಿಂದ ತಪ್ಪಿಸಿ ಅವ ಒಂದು ವೇಳೆ ಬಟ್ಟೆ ಮೇಲೆ ಚೆಲ್ಕೊಂಡಿದ್ರೆ ಆ ಬಟ್ಟೆಯನ್ನು ತೆಗೆದು ಆದರೆ ಅಲ್ಲಿ ಒರೆಸಿ ಅಥವಾ ಕ್ಲೀನ್ ಮಾಡಿ ಆದಷ್ಟು ಬೇಗ ಆಸ್ಪತ್ರೆ ಕರೆಸಿ ಟ್ರೀಟ್ಮೆಂಟ್ ಕೊಡೋದು ಒಳ್ಳೆಯದು. ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡೋದು, ಸಮಯ ವ್ಯರ್ಥ ಮಾಡೋದು ಕೂಡ ಅತಿ ಒಳ್ಳೆಯದಲ್ಲ ಅಂತ ನನ್ನ ನಂಬಿಕೆ. ಅದೇ ರೀತಿ ಡಾಕ್ಟರ್, ಇನ್ನು ಟಿ ಟಿ ಇಂಜೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಹಲವು ಜನರಿಗೆ ಟಿ ಟಿ ಇಂಜೆಕ್ಷನ್ ಬಗ್ಗೆ ಅನುಮಾನಗಳಿದೆ ಅಂತ ಹೇಳ್ಬೋದು. ಸೊ ಅವರ ಅನುಮಾನಗಳಿಗೆಲ್ಲ ನೀವು ಉತ್ತರ ಕೊಡಬೇಕು. ಈಗ ಟಿ ಟಿ ಇಂಜೆಕ್ಷನ್ ಅಂತ ಹೇಳೋದು ಟೆಟನಸ್ ಟಾಕ್ಸೈಡ್ ಅಂತ ಹೇಳ್ತೀವಿ, ಇದನ್ನು ಕನ್ನಡದಲ್ಲಿ ಧನುರ್ವಾಯು ಅಂತ ಹೇಳ್ತೀವಿ.
ಈ ರೋಗದ ವಿರುದ್ಧ ಒಂದು ವ್ಯಾಕ್ಸಿನ್ ರೀತಿಯಲ್ಲಿ ಕೊಡ್ತಾರೆ. ಈಗ ನಾನು ನೋಡಿದಾಗ ಪ್ರತಿ ಸಲ ಕೂಡ ಒಬ್ಬ ವ್ಯಕ್ತಿ ಒಬ್ಬ ಮಗು ಬಿದ್ದಾಗ ಗಾಯ ಆದಾಗ ಪ್ರತಿ ಸಲ ಹೋಗಿ ಟಿ ಟಿ ಇಂಜೆಕ್ಷನ್ ತಗೊಳ್ತಾರೆ. ಈಗ ಬಟ್ ಅದು ದೊಡ್ಡ ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ಟಿ ಟಿ ಇಂಜೆಕ್ಷನನ್ನು ಈಗ ನಾವು ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ಅಂದರೆ ಮಕ್ಕಳಿಗೆ ಲಸಿಕೆ ಕೊಡುವಾಗ ಅವ್ರಿಗೊಂದು ಒಂದು 3-4 ಸಲ 16 ವರ್ಷದೊಳಗಡೆ ವ್ಯಾಕ್ಸಿನ್ ರೀತಿಯಲ್ಲಿ ಕೊಟ್ಟಿರ್ತಾರೆ. ಅದು ಇಮ್ಯುನೈಸೇಷನ್ ಗೈಡ್ಲೈನ್ಸ್ ಪ್ರಕಾರನೇ ಮಕ್ಕಳ ಡಾಕ್ಟರ್ ಅಥವಾ ಪೀಡಿಯಾಟ್ರಿಷನ್ ಅದು ಕೊಟ್ಟಿರ್ತಾರೆ. ಅದು ಆದ ನಂತರ ಶಾಲೆಯಲ್ಲಿ ನೋಡಿರ್ಬೋದು ನೀವು 16 ವರ್ಷದವರೆಗೆ ಟಿ ಟಿ ಇಂಜೆಕ್ಷನ್ ಕೊಡ್ತಾರೆ. ಆಮೇಲೆ ಆ್ಯಕ್ಚುಲಿ ಪ್ರತಿ 5 ವರ್ಷಕ್ಕೆ ಒಂದು ಬೂಸ್ಟರ್ ಡೋಸ್ ಅಂತ ತಗೋಬೇಕು. ಜೀವಂತ ಇರೋ ತನಕ ಪ್ರತಿ 5 ವರ್ಷಕ್ಕೊಂದು ಬೂಸ್ಟರ್ ಡೋಸ್ ಅಂತ ತಗೋಬೇಕು. ಪ್ರತಿ ಸಲ ನೀವು ಒಂದು ವೇಳೆ ಪ್ರತಿ ಸಲ ಗಾಯ ಆದಾಗ ಏನಾದರೂ ತಾಗಿದಾಗ ರಕ್ತ ಬಂದಾಗ ಪ್ರತಿ ಸಲ ಟಿ ಟಿ ಇಂಜೆಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ಪ್ರತಿ 5 ವರ್ಷಕ್ಕೊಂದ್ಸಲ ವ್ಯಾಕ್ಸಿನ್ ಬೂಸ್ಟರ್ ಡೋಸ್ ತಗೊಳ್ತಾ ಇದ್ದರೆ ಮಧ್ಯೆ ಹೋಗಿ ಈ ಥರ ತಗೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ. ಇದು ಜನರಲಿ ಪ್ರತಿಯೊಂದು ಸತಿ ಸಣ್ಣ ಸಣ್ಣ ತೊಂದರೆ ಆದಾಗ ಕೂಡ ಡಾಕ್ಟರ್ ಹತ್ರ ಹೋಗಿ ಆಗಾಗ 6 ತಿಂಗಳಿಗೊಂದ್ಸಲ ತಗೋಬೇಕು, ವರ್ಷಕ್ಕೊಂದ್ಸಲ ತಗೋಬೇಕು ಅಂತೇಳಿ ಟಿ ಟಿ ಇಂಜೆಕ್ಷನ್ ತಗೊಳ್ತಾರೆ. ಇದು ಭಾಳ ತಪ್ಪು. ಓಕೆ, ಅದೇ ರೀತಿ ಡಾಕ್ಟರ್ ಇನ್ನು ನಾಯಿ ಕಚ್ಚಿದಾಗ ಕೆಲವರು ಮಾಡುವಂತಹ ತಪ್ಪುಗಳೇನು? ಈಗ ಡಾಗ್ ಬೈಟ್ ನಾಯಿ ಕಚ್ಚಿದಾಗ ಏನಂದರೆ, ಈಗ ನಾಯಿ ಎಲ್ಲರ ಮನೆಯಲ್ಲಿ ಇರೋ ಒಂದು ಸಾಕು ಪ್ರಾಣಿ, ಅದು ಆಗಾಗ ಕಚ್ಚೋದು ಸರ್ವೇ ಸಾಮಾನ್ಯ ಅಂತ ಹೇಳಿದರೆ ಈಗ ಪ್ರೀತಿಯಿಂದ ಕಚ್ಚಲೂಬಹುದು. ಈ ಪ್ರತಿಯೊಂದು ನಾಯಿ ಕಚ್ಚಿದಾಗ ಅದು ರೇಬೀಸ್ ಕಾಯಿಲೆನೇ ಆಗಿರಬೇಕಂತೇನಿಲ್ಲ. ಈಗ ರೇಬೀಸ್ ಕಾಯಿಲೆ ಇರುವ ನಾಯಿ ಕಚ್ಚಿದರೆ ಮಾತ್ರ ರೇಬೀಸ್ ಕಾಯಿಲೆ ಬರುವುದು. ಪ್ರತಿಯೊಂದು ನಾಯಿ ಕಚ್ಚಿದಾಗ ಅದು ರೇಬೀಸ್ ಕಾಯಿಲೆ ಬರುವುದಿಲ್ಲ. ಈಗ ಈ ಒಂದು ಯಾವುದೇ ಒಂದು ಗೊತ್ತಿರದ ನಾಯಿ ಕಚ್ಚಿದರೆ, ನಿಮಗೆ ನಡ್ಕೊಂಡು ಹೋಗುವಾಗ ಯಾವುದು ಕಚ್ಚಿದರೆ, ಆಗ ನಾವು ಏನು ಮಾಡಬೇಕಂತ ಹೇಳಿದರೆ, ಆ ನಾಯಿ ನಮಗೆ ಗೊತ್ತಿರೋ ನಾಯಿ ಅಥವಾ ಅಕ್ಕಪಕ್ಕದವ್ರದ್ದು ನಾಯಿ ಆಗಿದ್ದರೆ ಅದನ್ನು 10 ದಿವಸ ಕಟ್ಟಿ ಹಾಕಿ ಅದನ್ನು ನೋಡಬೇಕು. ಆ 10 ದಿವಸದಲ್ಲಿ ಆ ನಾಯಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಬಂದರೆ ಅಥವಾ ಅದು ತುಂಬ ಡಲ್ ಆಗೋದು ಅಥವಾ ಅದು ಸಾಯುವುದು, ಅದರ ಬಿಹೇವಿಯರಲ್ಲಿ ಏನು ವ್ಯತ್ಯಾಸ ಕಂಡು ಬಂದರೆ ಅದಕ್ಕೆ ರೇಬಿಸ್ ಇರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಆಗ ನಾವು ಹೋಗಿ ಒಂದು ನಾಯಿ ಕಚ್ಚಿದ ವ್ಯಕ್ತಿ ಹೋಗಿ ಇಂಜೆಕ್ಷನ್ ಅಥವಾ ಇಮ್ಯುನೋಗ್ಲೋಬಿನ್ ಅದು ತಗೊಳ್ಬೇಕಾಗ್ತದೆ. ಸುಮ್ಮನೆ ಪ್ರತಿಯೊಂದು ಸಲ ನಾಯಿ ಕಚ್ಚಿದಾಗ, ಯಾವುದೇ ಮನೆ ನಾಯಿ ಕಚ್ಚಿದಾಗ, ಸಣ್ಣ ಸಣ್ಣ ಗಾಯ ಆದಾಗ ರೇಬಿಸ್ ಇಂಜೆಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಮುಂಚೆ ಕೂಡ ರೇಬಿಸ್ ಒಂದು 14 ಇಂಜೆಕ್ಷನ್ ಏನು ಹೊಕ್ಕಳು ಸುತ್ತ ಕೊಡುವಂಥ ಒಂದು ಪ್ರಸಂಗ ಇತ್ತು. ಈಗ ಆ ಥರದ ವ್ಯಾಕ್ಸಿನ್ ಕೂಡ ಇಲ್ಲ. ಈಗ ಹೊಸದಾಗಿ 3 ಇಂಜೆಕ್ಷನ್ ಕೊಡುವಂಥ ವ್ಯಾಕ್ಸಿನ್ಗಳು ಬಂದಿದ್ದಾವೆ. ಹಾಗೆ 3-5 ಇಂಜೆಕ್ಷನ್ಗಳು ಇರ್ತದೆ. ಹಾಗೆ ಮತ್ತೊಂದು ಹಳ್ಳಿಯಲ್ಲಿ ಮಾಡೋ ತಪ್ಪೇನಂದರೆ, ಒಂದು ನಾಯಿ ಒಂದು ಇಬ್ಬರಿಗೆ ಕಚ್ಚಿದರೆ ಆ ನಾಯಿಯನ್ನು ಹೊಡೆದುಕೊಳ್ಳೋದು, ಈ ಥರ ಪ್ರಾಣಿ ಹಿಂಸೆ ಎಲ್ಲ ಇರ್ತದೆ. ಹೀಗೆ ನಾಯಿ ಕಚ್ಚಿದ ಕೂಡಲೇ ಅದಕ್ಕೆ ರೇಬಿಸ್ ಇರಬೇಕಂತನೂ ಇಲ್ಲ. ಇದು ಭಾಳ ತಪ್ಪು. ಹೀಗೆ ಪ್ರತಿ ಒಂದು ಒಬ್ಬರು ಅರ್ಥ ಮಾಡ್ಕೋಬೇಕೇನಂತ ಹೇಳಿದ್ರೆ, ನಾಯಿ ಕಚ್ಚಿದಾಗ ಅದನ್ನು 10 ದಿವಸ ಅಬ್ಸರ್ವ್ ಮಾಡಬೇಕು. ಆ ನಾಯಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಬಂದರೆ ಮತ್ತೆ ಹೋಗಿ ಅದಕ್ಕೆ ತಕ್ಕ ಡಾಕ್ಟರ್ನ ಮೀಟ್ ಆಗಿ ವ್ಯಾಕ್ಸಿನ್ ಅಥವಾ ಇಮ್ಯುನೋಗ್ಲೋಬಿನ್ ಅದನ್ನು ತಗೋಬೇಕು. ಅದಲ್ಲದೆ ಅದನ್ನು ಬಿಟ್ಟು ಪ್ರತಿ ಸಲ ನಾಯಿ ಕಚ್ಚಿದಾಗ ಹೋಗಿ ವ್ಯಾಕ್ಸಿನ್ ತಗೊಳ್ಳೋದು ಒಳ್ಳೆಯದಲ್ಲ. ಹಾಗೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಈಗ ಹುಚ್ಚು ನಾಯಿ ಆ ಊರಲ್ಲಿ ಕಂಡು ಬಂದಾಗ ಅದು ಒಂದು ವೇಳೆ ನಾಯಿಗಳಿಗೆ ದನಗಳಿಗೆಲ್ಲ ಕಚ್ಚಿದಾಗ ಅದನ್ನು ಹಾಲು ಕುಡಿದ್ರೆ ರೇಬಿಸ್ ಬರ್ತದೆ. ಆ ಥರ ಏನಾಗೋದಿಲ್ಲ. ಈಗ ಒಂದು ವೇಳೆ ಹುಚ್ಚು ನಾಯಿ ಕೂಡ ದನ ಕಚ್ಚಿ ಅದರ ಹಾಲು ಕುಡಿದ್ರೆ ಆ ಥರ ರೇಬಿಸ್ ಬರುವ ಸಾಧ್ಯತೆ ಇಲ್ಲ. ಹಾಗೆ ರೇಬಿಸ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ 99% ನಾಯಿ ಕಚ್ಚಿದ್ರಿಂದ ಬರೋದು. ಹಾಗೆ ರೇಬಿಸ್ ಬೇರೆ ಕಾರಣದಿಂದನೂ ಬರ್ಬೋದು. ಅಂದರೆ ಬೆಕ್ಕು ಕಚ್ಚಿದ್ರು ಬರ್ಬೋದು. ವೈಲ್ಡ್ ಅನಿಮಲ್ಸ್, ಈಗ ಕಾಡಲ್ಲಿರುವ ಪ್ರಾಣಿಗಳಿಗೆ ಕೂಡ ರೇಬಿಸ್ ಬಂದು ಅದು ಕಚ್ಚಿದ್ರು ಬರ್ಬೋದು. ಹಾಗೆ ಬಾವಲಿಂದ ಕೂಡ, ಬ್ಯಾಟ್ಸ್ ಅಂತೀವಿ, ಬಾವಲಿಂದ ಕೂಡ ರೇಬಿಸ್ ಬರ್ಬೋದು. ಹಾಗೆ ಪ್ರತಿಯೊಂದಕ್ಕೂ ಅದರ ಥರದ ಒಂದು ವಿಧಾನಗಳಿವೆ. ಪ್ರತಿ ಸಲ ವೈದ್ಯರ ಬಳಿಗೆ ಹೋಗಿ ಸರಿಯಾದ ಒಂದು ಏನೇಳೋದು ಡಿಸಿಷನ್ ತಗೊಂಡು ಅದಕ್ಕೆ ತಕ್ಕದಾದ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಓಕೆ ಡಾಕ್ಟರ್, ಇನ್ನು ಜಾಂಡಿಸ್ ಬಗ್ಗೆ ನಾವು ಮಾತನಾಡೋದಾದರೆ, ಇದು ಒಂದು ಸರ್ವೇ ಸಾಮಾನ್ಯ ಕಾಯಿಲೆ ಅಂತ ಹೇಳ್ಬೋದು. ಸೊ ಇದಕ್ಕೆ ವೈದ್ಯಕೀಯ ವಿಜ್ಞಾನದ ರೀತಿಯಲ್ಲಿ ನಿರ್ವಹಣೆ ಹೇಗೆ ಮಾಡ್ಬೋದು ಅಂತ? ಈಗ ಜಾಂಡಿಸ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಅದು ಜಾಂಡಿಸ್ ಅನ್ನೋದು ಒಂದು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಕಣ್ಣು ಕಾಮಾಲೆ ರೋಗ ಅಂತ ಹೇಳ್ತೀವಲ್ಲ, ಅದು ಬೇರೆ ಲಿವರ್ ತೊಂದರೆಯಿಂದನೂ ಅಥವಾ ರಕ್ತ ಒಡೆಯೋದ್ರಿಂದ ಆಗೋ ತೊಂದರೆಯಿಂದನೂ ಒಬ್ಬ ವ್ಯಕ್ತಿಗೆ ಎಲ್ಲೋ ಹಳದಿ ಥರ ಕಣ್ಣು ಹಳದಿ ಆಗೋದು, ಬಾಡಿ ಹಳದಿ ಆಗೋದು ಅಂತ ಇಂಥ ಸಮಸ್ಯೆ ಬರ್ತದೆ. ಈಗ ಜನರಿಗೆ ಒಂದು ಏನಂತ ಹೇಳಿದರೆ, ಪ್ರತಿ ಒಂದು ಜಾಂಡಿಸಿಗೂ ಪ್ರತಿ ಒಂದು ಕಾಮಾಲೆ ರೋಗಕ್ಕೂ ಒಂದೇ ಥರ ಟ್ರೀಟ್ಮೆಂಟ್ ಅಂದರೆ ಎಂಬ ನಂಬಿಕೆ ಇದೆ, ಅದು ಸುಳ್ಳು. ಈಗ ಜಾಂಡಿಸ್ ಸುಮಾರು ಕಾರಣದಿಂದ ಬರ್ತದೆ, ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಮುಖ್ಯವಾಗಿ ಜನರು ಏನು ಅರ್ಥ ಮಾಡ್ಕೋಬೇಕಂತ ಹೇಳಿದರೆ, ಜಾಂಡಿಸ್ ಬಂದಾಗ ಅದು ಯಾಕೆ ಬಂದಿದೆ ಅಂತೇಳಿ ಪರೀಕ್ಷೆ ಮಾಡ್ಕೋಬೇಕು. ಈಗ ಜಾಂಡಿಸ್ ಬಂದಾಗ ಹಳ್ಳಿ ಮದ್ದಿಗೆ ಹೋಗಿ ಅದನ್ನೇ ತಗೊಂಡು ಅದಕ್ಕೆ ಇಂಗ್ಲೀಷ್ ಮದ್ದು ಇಲ್ಲ ಅಂತ ಹೇಳಿ ನಂಬಿ ತುಂಬ ತೊಂದರೆ ಮಾಡ್ಕೊಂಡವರು ಇದ್ದಾರೆ. ಲಾಸ್ಟ್ ಇಯರ್ ಏನಾಯ್ತು ಅಂತ ಹೇಳಿದರೆ, ಮಳೆ ಜಾಸ್ತಿ ಬಂದಿದ್ದರಿಂದ
ಕರಾವಳಿ ಭಾಗದಲ್ಲಿ ಇಳಿ ಜ್ವರ ಲೆಪ್ಟೋಸ್ಪೈರ ಅಂತ ಹೇಳ್ತೀವಿ ಅದು ತುಂಬ ಕೇಸ್ಗಳು ಬಂತು. ಆಗ ಜನ ಏನು ಮಾಡಿದರು, ಜ್ವರ ಬಂದು ಜಾಂಡಿಸ್ ಬಂದಾಗ ಸುಮ್ಮನೆ ಸಮಯ ವ್ಯರ್ಥ ಮಾಡಿದರು, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆ ಮದ್ದು ಈ ಮದ್ದು ತಗೊಂಡು ಸಮಯ ವ್ಯರ್ಥ ಮಾಡಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಬಹು ಅಂಗಾಂಗ ವೈಫಲ್ಯ ಆದಾಗ ಆಸ್ಪತ್ರೆ ಬರೋಕ್ಕೆ ಶುರು ಮಾಡಿದರು. ಇದು ಭಾಳ ತಪ್ಪು. ಈಗ ಜಾಂಡಿಸ್ ಅನ್ನೋದು ರೋಗ ಅಲ್ಲ, ಜಾಂಡಿಸ್ ಅನ್ನೋದು ರೋಗದ ಒಂದು ಲಕ್ಷಣ. ಜಾಂಡಿಸ್ ಬಂದಾಗ ಪ್ರತಿಯೊಬ್ಬರು ಏನು ಮಾಡಬೇಕಂತ ಹೇಳಿದರೆ, ಫಸ್ಟ್ ಹೋಗಿ ವೈದ್ಯರ ಬಳಿ ಯಾಕೆ ಜಾಂಡಿಸ್ ಬಂದಿದೆ ಅಂತ ನೋಡ್ಕೋಬೇಕು. ಅದು ಲಿವರ್ ತೊಂದರೆಯಿಂದ ಬಂದಿದೆಯಾ, ಯಾವುದೇ ಇನ್ಫೆಕ್ಷನಿಂದ ಬಂದಿದೆಯಾ, ಅಥವಾ ಲಿವರ್ ಕೆಳಗಡೆ ಪಿತ್ತಕೋಶದ ಅಲ್ಲಿ ಬ್ಲಾಕಿಂದ ಬಂದಿದೆಯಾ, ಅಥವಾ ರಕ್ತ ಒಡೆಯೋದ್ರಿಂದ ಬಂದಿದೆಯಾ, ಈ ರೀತಿ ಹಲವು ಕಾರಣಗಳಿಂದ ಬರ್ಬೋದು. ಪ್ರತಿಯೊಂದಕ್ಕೂ ಬೇರೆ ಬೇರೆ ವಿಧವಾದ ಟ್ರೀಟ್ಮೆಂಟ್ ಇರ್ತದೆ, ಅದನ್ನು ಪಡ್ಕೊಂಡು ಸರಿಯಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಅಗತ್ಯ. ಓಕೆ ಡಾಕ್ಟರ್, ಇನ್ನು ಹೊಟ್ಟೆ ಹುಳುವಿನ ಸಮಸ್ಯೆ, ಸೊ ಇದು ಎಲ್ಲರಲ್ಲೂ ಕೂಡ ಕಂಡು ಬರ್ತದೆ ಅಥವಾ ಏನು ಇದು ಒಂದು ವಿರಳವಾಗಿರುವ ಸಮಸ್ಯೆಯ? ಈಗ ವಾರ್ಮ್ ಇನ್ಫೆಸ್ಟೇಷನ್ ಅಂತ ಹೇಳ್ತೀವಿ, ಹೊಟ್ಟೆ ಹುಳು ಮುಂಚೆ ಕಂಪೇರ್ ಮಾಡಿದರೆ ಈಗ ತುಂಬ ಕಮ್ಮಿ ಇರ್ಬೋದು. ಯಾಕಂತ ಹೇಳಿದರೆ ಎಲ್ಲರೂ ಹೈಜೀನ್ ಅಂತ ಹೇಳ್ತೀವಿ, ಶುಚಿತ್ವ ಅಥವಾ ಒಳ್ಳೆ ಆಹಾರ ಅಥವಾ ಎಲ್ಲರೂ ಮನೆಯಲ್ಲಿ ಈ ಟಾಯ್ಲೆಟನ್ನು ಅಥವಾ ಲ್ಯಾಟ್ರಿನ್ ಯೂಸ್ ಮಾಡೋದ್ರಿಂದ ಇದು ಸ್ವಲ್ಪ ಕಮ್ಮಿ ಇರ್ಬೋದು. ಆದರೆ ಖಂಡಿತವಾಗಿ ಹೊಟ್ಟೆ ಹುಳು ತೊಂದರೆ ಈಗಲೂ ಇದೆ. ಈಗ ಹೊಟ್ಟೆ ಹುಳು ತೊಂದರೆ ಇದ್ದಾಗ ಜನರು ಒಂದು ಮಾಡೋದು ಕೆಲವು ತಪ್ಪೇನಂತ ಹೇಳಿದರೆ, ಹೊಟ್ಟೆ ಹುಳಿಗೆ ಅವರನ್ನು ಡಯಾಗ್ನೋಸ್ ಆದರೆ ಔಷಧಿಗಾಗಿ ಅವ್ರು ಒಬ್ಬ ಆ ವ್ಯಕ್ತಿ ತಗೊಂಡ್ರೆ ಸಾಕಾಗೋದಿಲ್ಲ, ಮನೇಲಿ ಇದ್ದವರು ಎಲ್ಲರೂ ಕೂಡ ಹೊಟ್ಟೆ ಹುಳಿಗೆ ಔಷಧ ತಗೋಬೇಕು. ಹಾಗೆ ಮನೆಯಲ್ಲಿರೋ ಪ್ರಾಣಿಗಳು ಕೂಡ, ನಾಯಿ ಬೆಕ್ಕು ಎಲ್ಲ ಇದ್ದರೂ ಕೂಡ ಹೊಟ್ಟೆ ಹುಳಿಗೆ ಅವು ಕೂಡ ಔಷಧಿ ಮಾಡಬೇಕಾಗ್ತದೆ. ಈಗ ಸಾಕು ಪ್ರಾಣಿಗಳಿದ್ದರೆ ಅವ್ರಿಗೆ ಹೊರಗಡೆ ಹೋಗೋದು ಜಾಸ್ತಿ, ಮತ್ತು ಮಣ್ಣಲ್ಲಿ ಬಿದ್ದಿರೋ ತಿನ್ನೋದು ಜಾಸ್ತಿ ಇರೋದ್ರಿಂದ ಅವರಿಗೆ ಅವುಗಳಿಗೆ ಪ್ರತಿ 6 ತಿಂಗಳಿಗೆ ಒಂದ್ಸಲ ಹೊಟ್ಟೆ ಹುಳದ ಔಷಧಿ ಕೊಡಬೇಕಾಗ್ತದೆ. ಹಾಗೆ ಮನೆಯಲ್ಲಿದ್ದರು ಕೂಡ ಮನುಷ್ಯರು ಕೂಡ ಅಟ್ ಲೀಸ್ಟ್ ಒಂದು 1 ವರ್ಷಕ್ಕೊಂದ್ಸಲ ಆದರೂ ಹೊಟ್ಟೆ ಹುಳಿನ ಮೆಡಿಸಿನ್ ತಗೊಳ್ಳೋದು ಉತ್ತಮ. ಹೀಗೆ ಹೊಟ್ಟೆ ಹುಳು ತೊಂದರೆ ಇದ್ದವರು ಅವ್ರು ಒಬ್ಬರೇ ಅಲ್ಲ, ಉಳಿದವರು ಕೂಡ ಮನೇಲಿ ಇದ್ದವರು ಕೂಡ ಹೊಟ್ಟೆ ಹುಳಿನ ಆಗಾಗ ಮೆಡಿಸಿನ್ ತಗೋಬೇಕು. ಹಾಗೆ ಒಬ್ರು ಕಾಲರ್ ಹೇಳಿದ್ದಾರೆ ಮಣಿಪಾಲದಿಂದ, ಶಿವಕುಮಾರ್ ಅಂತ ಹೇಳಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಪ್ರಶ್ನೆಯನ್ನ ಕೇಳಿ. ನಾನು ಶಿವಕುಮಾರ್ ಶೆಟ್ಟಿ ಹೇಳಿ. ಓಕೆ ಸರ್, ಹೇಳಿ. ಈಗ ಈಗ ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಬರ್ತದೆ. ಗ್ಯಾಸ್ಟ್ರೈಟಿಸ್ ಅಂದ್ರೆ ಈಗ ನಾರ್ಮಲ್ ಇರುವಂತ ವ್ಯಕ್ತಿಗೆ ಈ ಅಸಿಡಿಟಿ ಪ್ರಾಬ್ಲಮ್ ಬರ್ತದೆ. ಅವ್ರು ಯಾವ ತರ ಫುಡ್ ಅನ್ನ ಮೇಂಟೈನ್ ಮಾಡ್ಬೇಕು, ಯಾವ ತರ ಡಯಟ್ ಅನ್ನು ಮೇಂಟೈನ್ ಮಾಡಿದ್ರೆ ಒಳ್ಳೇದಂತ ನಾನು ಕೇಳ್ತೇನೆ. ಓಕೆ, ಇದು ಮುಖ್ಯ ಒಂದು ವೆರಿ ಕಾಮನ್ ಕ್ವಶನ್, ಮತ್ತೆ ಗುಡ್ ಕ್ವಶನ್ ಕೂಡ. ಈ ಗ್ಯಾಸ್ಟ್ರಿಕ್ ಅಂತ ಹೇಳುದು ಒಂದು ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೆ ಇರುವ ತೊಂದರೆ. ಈಗ ಗ್ಯಾಸ್ಟ್ರಿಕ್ ಅಂತ ಹೇಳುದು ಏನಂತ ಹೇಳಿದ್ರೆ, ಮೆಡಿಕಲ್ ಟರ್ಮ್ ಅಲ್ಲಿ ಗ್ಯಾಸ್ಟ್ರಿಕ್ ಅಂತ ಇಲ್ಲ, ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಅಥವಾ ಡಿಸ್ಪೆಪ್ಸಿ ಆಯ್ತು ಅಂತ ಹೇಳ್ತೀವಿ. ಈಗ ಒಬ್ಬ ವ್ಯಕ್ತಿಗೆ ಜಠರದಲ್ಲಿ ನಮ್ಮ ಸ್ಟೊಮಕ್ ಅಲ್ಲಿ ಸಾಮಾನ್ಯವಾಗಿ ಆ್ಯಸಿಡ್ ಉತ್ಪತ್ತಿ ಆಗ್ತದೆ. ಹಾಗೆ ಆ ವ್ಯಕ್ತಿ ಆ್ಯಸಿಡ್ ಉತ್ಪತ್ತಿ ಆದಾಗ ಅದರಿಂದ ಕೆಲವು ತೊಂದರೆಗಳು ಬರ್ತದೆ. ಅಂತ ಹೇಳಿದ್ರೆ ಹೊಟ್ಟೆಲಿ ಉರಿ ಬರುವುದು, ತೇಗ್ ಬರುವುದು, ಊಟ ಮಾಡ್ಲಿಕ್ಕೆ ಆಗದೇ ಇರುವಂಥದ್ದು, ಇಂಡೈಜೆಷನ್ ತೊಂದರೆ ಆಗುವುದು, ಈ ರೀತಿ ಹಲವು ಸಮಸ್ಯೆಗಳಿರ್ತದೆ. ಈಗ ಗ್ಯಾಸ್ಟ್ರಿಕ್ ಬರೀ ಆ್ಯಸಿಡ್ ಯಾಕೆ ಜಾಸ್ತಿ ಉತ್ಪತ್ತಿ ಆಗ್ತದೆ ಅಂತೇಳಿ ನಿಖರವಾಗಿ ಹೇಳೋದು ಕಷ್ಟ. ಕೆಲವು ಮೆಡಿಸಿನ್ನಿಂದನೂ ಕೂಡ ಅಲ್ಸರು ಅಥವಾ ಗ್ಯಾಸ್ಟ್ರಿಕ್ ತೊಂದರೆ ಕಂಡು ಬರ್ಬೋದು, ಅಥವಾ ಸ್ಟ್ರೆಸ್ ಫ್ಯಾಕ್ಟರಿಂದ ಬರ್ಬೋದು, ಕೆಲವು ಆಹಾರದಿಂದ ಬರ್ಬೋದು, ಕೆಲವರಿಗೆ ಬೇರೆ ಥರದ ಹಾರ್ಮೋನ್ ತೊಂದರೆಗಳಿಂದ ಬರ್ಬೋದು. ಈಗ ಕೆಲವರಿಗೆ ಮತ್ತು ಕೆಲವರು ನಾರ್ಮಲ್ ಡಯಟ್ ಅಂದ್ರೆ ಕೆಲವರು ಶೆಡ್ಯೂಲ್ ಪ್ರಾಕ್ಟೀಸ್ ಮಾಡೋದು, ಕೆಲವರು 12 ಗಂಟೆ ಊಟ ಮಾಡಿದ್ರೆ, ಕೆಲವರು 2 ಗಂಟೆ ಊಟ ಮಾಡ್ತಾರೆ, ನೆಕ್ಸ್ಟ್ 3 ಗಂಟೆ ಯೂಸ್ ಊಟ ಮಾಡ್ತಾರೆ, ಆ ಟೈಮಲ್ಲಿ ಅದಕ್ಕೆ ವೇರಿಯೇಷನ್ ಆಗ್ಬಿಟ್ಟು. ಹಾಗೆ ಅಂತಿಲ್ಲ, ಈಗ ಊಟದಲ್ಲಿ ಸಮಯ ಸರಿಯಾದ ಸಮಯದಲ್ಲಿ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ತೊಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗ್ಬೋದು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಆ ರೀತಿ ಆಗ್ಬೇಕಂತೇನಿಲ್ಲ, ಕೆಲವರು ಊಟದ ಹ್ಯಾಬಿಟ್ ಆ ರೀತಿ ಮಾಡ್ಕೊಂಡಿರ್ತಾರೆ. ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಆ ರೀತಿ ಊಟ ಮಾಡ್ಬೋದು, ಸಮಯ ಸಮಯಕ್ಕೆ ಊಟ ಮಾಡ್ಬೇಕು, ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಆಸಿಡ್ ಸಿಕ್ರಿಸ್ ಜಾಸ್ತಿ ಆದ್ರೆ ಗ್ಯಾಸ್ಟ್ರಿಕ್ ತೊಂದರೆ ಜಾಸ್ತಿ ಆಗ್ತದೆ. ಹಾಗೆ ಊಟದಿಂದ ಈಗ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಇದೇ ಒಂದು ಊಟದಿಂದ ಗ್ಯಾಸ್ಟ್ರಿಕ್ ಬರ್ತಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಕೆಲವರಿಗೆ ತುಂಬ ಖಾರ ತಿಂದ್ರೆ ಜಾಸ್ತಿ ಆಗ್ಬೋದು, ಹುಳಿ ತಿಂದ್ರೆ ಜಾಸ್ತಿ ಆಗ್ಬೋದು, ಚಾಕ್ಲೇಟ್ ತಿಂದ್ರೆ ಜಾಸ್ತಿ ಆಗ್ಬೋದು, ಈ ರೀತಿ ಕೆಲವು ಆಹಾರ ತಿಂದ್ರೆ ಜಾಸ್ತಿ ಆಗ್ಬೋದು ಅಂತವರು ಅದನ್ನು ಗುರುತಿಸಿ ನಿಲ್ಲಿಸಬೇಕು. ಹಾಗೆ ಜನರಲ್ ಆಗಿ ಇವರಿಗೆ ಅದು ತಿನ್ಬೇಡಿ ತಿನ್ಬೇಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಗ್ಯಾಸ್ಟ್ರಿಕ್ ತೊಂದರೆ ಇದ್ದವರು ಸಮಯ ಸಮಯಕ್ಕೆ ಊಟ ಮಾಡುದು, ಮತ್ತೆ ವೈದ್ಯರತ್ತ ಪರಿಶೀಲಿಸಿಕೊಂಡು ಯಾವ ತೊಂದರೆಯಿಂದ ಅವ್ರಿಗೆ ಗ್ಯಾಸ್ಟ್ರಿಕ್ ಇದೆ, ಕೆಲವೊಮ್ಮೆ ಎಂಡೋಸ್ಕೋಪಿ ಬೇಕಾಗ್ತದೆ, ಅಂದ್ರೆ ಗ್ಯಾಸ್ಟ್ರಿಕ್ ಹೊಟ್ಟೆ ಒಳಗಡೆ ಅನ್ನನಾಳದಲ್ಲಿ ಅಥವಾ ಸ್ಟೊಮಕ್ ಅಲ್ಲಿ ಏನು ತೊಂದರೆ ಇದೆಯಾ ಅದನ್ನು ಕಂಡುಹಿಡ್ಕೋಬೇಕಾಗ್ತದೆ. ಹೀಗೆ ಬರೀ ಊಟ ಮಾತ್ರ ಅಲ್ಲ, ವೈದ್ಯರ ಸಲಹೆ ಮತ್ತೆ ಕೂಡ ಮೆಡಿಸಿನ್ ಕೂಡ ಅತಿ ಅಗತ್ಯ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶಿವಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಅದೇ ರೀತಿ ಡಾಕ್ಟರ್, ನಾವು ಅಂದರೆ ಮನುಷ್ಯರು ಆರೋಗ್ಯವಂತರಾಗಿರಲು ಏನು ಎಕ್ಸಸೈಸ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಅದರ ಜೊತೆಗೆ ನಾವು ಫುಡ್ಗೆ ಬಳಸುವಂತಹ ಒಂದು ಎಣ್ಣೆ ಅಂದರೆ ಆಹಾರ ಮಾಡುವಾಗ
ಹಾಕುವಂತ ಎಣ್ಣೆ ಕೂಡ ಒಂದು ಮುಖ್ಯವಾಗಿರುತ್ತದೆ. ಸೊ ಯಾವ ಯಾವ ಎಣ್ಣೆಯನ್ನ ಬಳಸಿದ್ರೆ ಉತ್ತಮ ನಮ್ಮ ಆಹಾರದಲ್ಲಿ? ಈಗ ಆಹಾರದಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಒಂದು ಯಕ್ಷ ಪ್ರಶ್ನೆ. ಈಗ ಪ್ರತಿಯೊಂದು ಎಣ್ಣೆಗೂ ಅದರದೇ ಆದೊಂದು ಉತ್ತಮವಾದ ಗುಣ ಇದೆ ಮತ್ತು ಕೆಲವು ಕೆಟ್ಟ ಗುಣಗಳಿದ್ದಾವೆ. ಈಗ ನಾವು ಫ್ಯಾಟಿ ಆಸಿಡಲ್ಲಿ ನೋಡುವಾಗ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಹಾಗೆ ಹೇಳ್ತೀವಿ. ಕೆಲವರು ಹೇಳ್ತಾರೆ ತೆಂಗಿನೆಣ್ಣೆ ಯೂಸ್ ಮಾಡಬಾರ್ದು ಹಾಗೆ ಹೇಳ್ತಾರೆ. ಈಗ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಒಂದು ಸಂಶೋಧನೆ ಪ್ರಕಾರ ಏನಂದರೆ ನಾವು ಆಹಾರದಲ್ಲಿ ವಿಧ ವಿಧವಾದ ಎಣ್ಣೆ ಉಪಯೋಗಿಸ್ಬೇಕಾಗ್ತದೆ ಅಂತ ಹೇಳಿದ್ರೆ ಒಂದೇ ರೀತಿಯಾದ ಎಣ್ಣೆ ಉಪಯೋಗಿಸ್ಬಾರ್ದು. ಅಂದರೆ ಪ್ರತಿ ಸಲ ಸನ್ಫ್ಲವರೇ ಯೂಸ್ ಮಾಡೋದು, ಪ್ರತಿ ಸಲ ಸೂರ್ಯಕಾಂತಿ ಎಣ್ಣೆ ಅಥವಾ ತೆಂಗಿನೆಣ್ಣೆ ಯೂಸ್ ಮಾಡೋದು, ಪ್ರತಿ ಸಲ ಕಡಲೆ ಎಣ್ಣೆ ಯೂಸ್ ಮಾಡೋದು, ಮೀನಿನ ಎಣ್ಣೆ ಹಾಗೆ ಮಾಡಬಾರ್ದು. ಪ್ರತಿ ಸಲ ಬ್ಲೆಂಡಿಂಗ್ ಮಾಡಬೇಕಾಗ್ತದೆ. ವಿಧ ವಿಧದ ಡಿಫ್ರೆಂಟ್ ಬೇರೆ ಬೇರೆ ರೀತಿಯ ಒಂದು ಎಣ್ಣೆಯನ್ನು ಉಪಯೋಗಿಸಿದರೆ ಡೆಫಿನೆಟ್ಲಿ ಅದರೇ ಆದ ಉತ್ತಮ ಗುಣಗಳಿಂದ ಆರೋಗ್ಯ ಕೂಡ ಒಳ್ಳೆಯದು. ಓಕೆ, ಅದೇ ರೀತಿ ಡಾಕ್ಟರ್, ನಾವು ಡಾಕ್ಟ್ರನ್ನು ಯಾವಾಗ ಭೇಟಿ ಆಗ್ತೇವೆ ಅಂತೇಳಿ ಹೇಳಿದರೆ ನಮಗೆ ಏನೋ ಹುಷಾರಿಲ್ಲದೆ ಇದ್ದಾಗ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ. ಸೊ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸ್ಬೇಕಾ, ಮಾಡಿಸಿದ್ರೆ ಒಳ್ಳೇದಾ? ಅದ್ರ ಜೊತೆಗೆ ಹೆಲ್ತ್ ಇನ್ಸೂರೆನ್ಸ್, ಇದರ ಒಂದು ಉಪಯೋಗ ಏನು ಅಂತ ನೋಡಿ. ಹೆಲ್ತ್ ಚೆಕಪ್ ಅಂತ ಹೇಳೋದು ಪಾಶ್ಚಿಮಾತ್ಯ ವೆಸ್ಟರ್ನ್ ಕಂಟ್ರೀಸಲ್ಲಿ ಈ ವಯಸ್ಸಿನಿಂದ ಪ್ರತಿಯೊಬ್ಬರು ಮಾಡಲೇಬೇಕಂತ ಕೆಲವು ರೂಲ್ಸ್ ಅಲ್ಲಿದೆ. ಅಂದರೆ ಅವ್ರ ಇನ್ಸೂರೆನ್ಸ್ ಇರೋದ್ರಿಂದ ಈಗ ವೆಸ್ಟರ್ನ್ ಯುರೋಪಲ್ಲಿ ಮತ್ತು ಅಮೆರಿಕದಲ್ಲಿ ಒಂದೊಂದು ಗೈಡ್ಲೈನ್ಸ್ ಇದೆ. ಈಗ ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ ಲೇಡೀಸ್ ಮೂವತ್ತೈದು ವರ್ಷ ನಂತರ ಅವರು ಸ್ತನದ ಕ್ಯಾನ್ಸರ್ ಬಗ್ಗೆ ಮ್ಯಾಮೋಗ್ರಫಿ ಮಾಡ್ಕೊಳ್ಳೋದಿರಲಿ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಸರ್ವೈಕಲ್ ಸ್ಮಿಯರ್ ಟೆಸ್ಟ್ ಮಾಡ್ಕೊಳ್ಳೋದಿರಲಿ ಹಾಗೆ ಈ ಥರದ್ದು. ಮತ್ತು ಗಂಡಸರಾಗಿದ್ದರೆ 55 ವರ್ಷ ನಂತರ ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಳೋದು, ಎಕ್ಸ್ರೇ ಮಾಡಿಸ್ಕೊಳ್ಳೋದು, ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಇದನ್ನು ಮಾಡಿಸ್ಬೇಕಾಗ್ತದೆ. ಈಗ ಹೆಲ್ತ್ ಚೆಕಪ್ ಅಂತ ಹೇಳೋದು ಈಗ ಇದ್ದದೇ ಏಜ್ ಅವ್ರು ಮಾಡಿಸ್ಕೋಬೇಕಂತ ನಿಖರವಾಗಿ ಹೇಳೋದು ಕಷ್ಟ. ಈಗ ಪ್ರತಿಯೊಬ್ಬರು ಕೂಡ ಒಂದು ಎಲ್ಲ ಟೆಸ್ಟ್ ಅಲ್ಲದಿದ್ದರೂ ಕೂಡ ಕೆಲವು ಟೆಸ್ಟ್ಗಳನ್ನು ಮಾಡಬೇಕು. ಅಂದರೆ ಈಗ ಡಯಾಬಿಟಿಸ್ ಚೆಕಪ್ ಇರ್ಬೋದು, ಕೊಲೆಸ್ಟ್ರಾಲ್ ಚೆಕಪ್ ಇರ್ಬೋದು, ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಅಥವಾ ಹಿಮೋಗ್ಲೋಬಿನ್ ಇರ್ಬೋದು, ಅಥವಾ ಕೊಲೆಸ್ಟ್ರಾಲು, ಮತ್ತು ಕೆಲವೊಮ್ಮೆ ಎದೆನೋವು ಬರ್ತಾ ಇದ್ದರೆ ಸ್ಕ್ರೀನಿಂಗಾಗಿ ECG, TMT, ECO ಮುಂತಾದ ಟೆಸ್ಟ್ಗಳನ್ನು ಮಾಡಿಸ್ಕೋಬೇಕಾಗ್ತದೆ. ಈಗ ಹೆಲ್ತ್ ಚೆಕಪ್ ಅಂತ ಹೇಳೋದು ಈಗ ಜನರಲ್ಲಿ ಕೆಲವು ಇತ್ತೀಚಿನ ಒಂದು ಪುನೀತ್ ರಾಜ್ಕುಮಾರ್ ಅಂತ ಒಂದು ಘಟನೆಗಳಿಂದ ಜನ ಅವೇರ್ನೆಸ್ ಎಲ್ಲ ಜಾಸ್ತಿ ಆಗಿದೆ, ಮತ್ತು ಸ್ವಲ್ಪ ಆಂಗ್ಸೈಟಿ ಕೂಡ ಜಾಸ್ತಿ ಆಗಿದೆ. ಈಗ ಒಬ್ಬ ವ್ಯಕ್ತಿ ಇದೇ ವಯಸ್ಸಿಂದ ಹೆಲ್ತ್ ಚೆಕಪ್ ಮಾಡಬೇಕಂತೇಳಿ ಒಂದು ಕರೆಕ್ಟಾಗಿ ಹೇಳೋದು ಕಷ್ಟ. ಆದರೂ ಕೂಡ ಪ್ರತಿಯೊಬ್ಬರು ಒಂದು 35 ವರ್ಷ ನಂತರ ಪ್ರತಿ ವರ್ಷಕ್ಕೊಂದ್ಸಲ ಆದರೂ ಪೂರ್ತಿಯಾಗಿ ಒಂದ್ಸಲ ಹೆಲ್ತ್ ಚೆಕಪ್ ಮಾಡಿದರೆ ಅವ್ರಿಗೆ ಕೂಡ ಒಂದು ತಲೆಯಲ್ಲಿ ಟೆನ್ಷನ್ ಇರೋದಿಲ್ಲ, ಹಾಗೆ ಏನು ತೊಂದರೆ ಇದ್ದರೆ ಬೇಗ ನಾವು ಕಂಡುಹಿಡಿಬೋದು. ಮತ್ತು ಹೆಲ್ತ್ ಇನ್ಸೂರೆನ್ಸ್ ಬಗ್ಗೆ ಹೇಳೋದಾದರೆ ಹೆಲ್ತ್ ಇನ್ಸೂರೆನ್ಸು ಈಗ ನಮ್ಮ ಭಾರತದಂಥ ದೇಶದಲ್ಲಿ ವೈದ್ಯಕೀಯ ಒಂದು ಕಾಸ್ಟ್ ಅಂತ ಹೇಳ್ತೀವಿ, ಒಂದು ಅದರ ಒಂದು ಖರ್ಚೇನು ಹೇಳ್ತೀವಿ, ಪಾಶ್ಚಿಮಾತ್ಯ ದೇಶ ಕಂಪೇರ್ ಮಾಡಿ ಸ್ವಲ್ಪ ಕಮ್ಮಿ ಇದ್ದರೂ ಕೂಡ ಬಟ್ ನಮ್ಮ ಒಂದು ಆರ್ಥಿಕ ವ್ಯವಸ್ಥೆಗೆ ಸ್ವಲ್ಪ ಜಾಸ್ತಿಯಾಗಿಯೇ ಕಾಣ್ತದೆ. ಈಗ ವೈದ್ಯಕೀಯ ಸೇವೆಗಳು, ಒಂದು ಮೆಡಿಕಲ್ ಟ್ರೀಟ್ಮೆಂಟನ್ನು ಗೌರ್ಮೆಂಟ್ ಆಸ್ಪತ್ರೆ ಎಲ್ಲ ಕಡೆ ಎಲ್ಲ ರೀತಿಯಿಂದ ಸಿಗೋದು ಕಷ್ಟ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಸಮಯದಲ್ಲಿ ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡ್ಕೊಳ್ಳೋದು ಅತಿ ಅಗತ್ಯ. ಯಾಕಂತ ಹೇಳಿದರೆ ಯಾರಿಗೆ ಯಾವ ಸಮಯದಲ್ಲಿ ಕೂಡ ತೊಂದರೆ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ಗೌರ್ಮೆಂಟ್ ಸಂಬಂಧಪಟ್ಟ ಒಂದು ಹೆಲ್ತ್ ಇನ್ಸೂರೆನ್ಸ್ ಇರ್ಬೋದು, ಪ್ರೈವೇಟ್ ಹೆಲ್ತ್ ಇನ್ಸೂರೆನ್ಸ್ ಇರ್ಬೋದು. ಈಗ ಏನಂತ ಹೇಳಿದ್ರೆ ಒಬ್ಬ ಬಡ ವ್ಯಕ್ತಿ ಒಂದು ಕಷ್ಟಪಟ್ಟು ದುಡಿದು ಒಂದು 3-4 ಲಕ್ಷ ಸೇವ್ ಮಾಡಿಟ್ಟಿದ್ರು ಕೂಡ ಒಂದು ಹೆಲ್ತ್ ದೊಡ್ಡ ಹೆಲ್ತ್ ತೊಂದರೆ ಬಂದರೆ ಅದೆಲ್ಲ ಕಳ್ಕೊಬೇಕಾಗ್ತದೆ. ಆದ್ದರಿಂದ ಹೆಲ್ತ್ ಇನ್ಸೂರೆನ್ಸ್ ಅತಿ ಅಗತ್ಯ, ಪ್ರತಿಯೊಬ್ಬರು ಮಾಡ್ಕೊಳ್ಳಬೇಕು. ಓಕೆ, ಅದೇ ರೀತಿ ಮೂಡುಬಿದ್ರಿಂದ ಗಣೇಶ್ ಪೂಜಾರಿ ಅಂತ ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಗಣೇಶ್ ಪೂಜಾರಿ ಅವರೇ. ನಮಸ್ತೆ. ಓಕೆ, ಪ್ರಶ್ನೆಯನ್ನ ಕೇಳಿ. ಪ್ರಶ್ನೆ, ಒಂದು ತಿರುಟು ಬರ್ನಲ್ಯ ಪಲ್ಲೆ, ಒಂದು ಬಟಾಟದ ತಿಂದ ಬೇರಿ ಬೇನೆ ಅವ್ರು ಬಗ್ಗರ್ ಲಾಪಿಜಿ ಆತಂದ. ಈಗ ಇವ್ರು ಹೇಳ್ತೇನೆ ಅಂತ ಹೇಳಿದ್ರೆ ಬಟಾಟೆ ತಿಂದ್ರೆ ಅವರಿಗೆ ಬೆನ್ನು ಬರ್ತದೆ ಆ ರೀತಿ. ಕೆಲವರಿಗೆ ಏನಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ತರ ತೊಂದರೆ, ಕೆಲವು ಬಟಾಟೆ ತಿಂದ್ರೆ ಅಲ್ಲಿ ಹಿಡ್ಕೊಂಡಾಗೆ ಆಗ್ತದೆ. ಈಗ ಗ್ಯಾಸ್ಟ್ರಿಕ್ ತೊಂದರೆ ಇದ್ದವರಿಗೆ ತೇಗ್ ಬಂದಾಗೆ ಆಗೋದು, ಎದೆ ಉರಿ ಬರುವುದು, ಹೊಟ್ಟೆ ನೋವು ಬರುವುದು, ಮತ್ತೆ ಇಂಡೈಜೆಷನ್ ತರ ಆಗೋದು ಸಾಮಾನ್ಯ. ಕೆಲವರಿಗೆ ಅಲ್ಲಿ ಮಸಲ್ ಹಿಡ್ಕೊಳ್ಳೋದು ಕೂಡ ಗ್ಯಾಸ್ಟ್ರಿಕ್ ತೊಂದರೆ ಅಂತ ಎಣಿಸ್ಕೊಳ್ತಾರೆ, ಅದು ಸ್ವಲ್ಪ ತಪ್ಪಿನ ಅಭಿಪ್ರಾಯ ಅಂತ ಹೇಳ್ಬೋದು. ಅಂದರೆ ನಂಗೆ ಕಾಲಿಗೆ ನೋವು ಬಂದರೂ ಕೂಡ ಗ್ಯಾಸ್ಟ್ರಿಕ್ ತೊಂದರೆ ಅಂತ ಹೇಳ್ತಾರೆ, ಆ ರೀತಿ ಏನಿಲ್ಲ. ಕೆಲವು ಆಹಾರ ಪದಾರ್ಥಗಳು ಗ್ಯಾಸ್ಟ್ರಿಕ್ ತೊಂದರೆ ಅಂತ ಹೇಳಿದರೆ ಡಿಸ್ಪೆಪ್ಸಿ ಅಂತ ಹೇಳ್ತೀವಿ, ಆ ಥರ ತೊಂದರೆ ಬರ್ತದೆ. ಅಂಥ ಸಮಯದಲ್ಲಿ ಅಂಥದನ್ನು ಅವಾಯ್ಡ್ ಮಾಡೋದು ಉತ್ತಮ ಅಂತ ನಾನು. ಓಕೆ ಡಾಕ್ಟರ್, ಇನ್ನು ಮಳೆಗಾಲದಲ್ಲಿ ನಾವು ಹೆಚ್ಚಾಗಿ ಕೇಳುವಂಥದ್ದು ಅಂದರೆ ಸಿಡಿಲು ಬಡಿದು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಸೊ ಇದರಿಂದ ನಾವು ಸಾವು ನೋವನ್ನು ತಪ್ಪಿಸುವುದು ಹೇಗೆ, ಏನು ಮಾಡಬಹುದು ಅಂತ? ಈಗ ನೋಡಿ, ಸಿಡಿಲು ಬಡಿದು ಸಾಯಿದ ಒಂದು ಅಪಘಾತ ಥರ ಯಾರಿಗೆ ಯಾವ ಸಮಯದಲ್ಲಿ ಕೂಡ ಆಗ್ಬೋದು.
ಈಗ ಮಳೆಗಾಲದಲ್ಲಿ ಈ ಕರಾವಳಿ ಅಂತ ಪ್ರದೇಶದಲ್ಲಿ ಮಳೆ ಬೀಳು ಜಾಸ್ತಿ, ಸಿಡಿಲು ಕೂಡ ಜಾಸ್ತಿ ಇರ್ತದೆ. ಮತ್ತು ಇತ್ತೀಚೆಗೆ ಹವಾಮಾನ ವೈಪರೀತ್ಯದಿಂದ ಕೂಡ ಸಿಡಿಲು ಕೂಡ ಜಾಸ್ತಿ ಆಗಿದೆ. ಈಗ ಸಿಡಿಲು ಯಾವಾಗ ಬರ್ತಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಭಾರಿ ಕಷ್ಟ. ಈಗ ಒಂದು ಸಿಡಿಲು ಬರಲಿಕ್ಕೆ ಶುರು ಆದರೆ ನಾವು ಏನು ಮುನ್ನೆಚ್ಚರಿಕೆ ವಹಿಸ್ಬೇಕಂತೇಳಿದರೆ, ಮುಖ್ಯವಾಗಿ ಬಯಲು ಪ್ರದೇಶದಲ್ಲಿ ಓಪನ್ ಪ್ಲೇಸಲ್ಲಿ ಇದ್ದರೆ ಅವರು ಆದಷ್ಟು ಬೇಗ ಮನೆ ಒಳಗಡೆ ಹೋಗಬೇಕು. ಮನೆ ಒಳಗಡೆ ಅಂದರೆ ಟೆಂಟ್ ಒಳಗಡೆ, ಶೆಡ್ ಒಳಗಡೆ ಹೋಗೋದಿಲ್ಲ, ಮನೆ ಒಳಗಡೆನೇ ಹೋಗಬೇಕು. ಹಾಗೆ ಮರದ ಕೆಳಗೆ ಯಾವ ಕಾರಣದಿಂದನೂ ನಿಲ್ಲಬಾರ್ದು. ಸಿಡಿಲು ಬರ್ತಿರುವಾಗ ಮರದ ಕೆಳಗಡೆ ಅಥವಾ ಅತಿ ಉದ್ದವಾದ ಏನೇ ಒಂದು ಸ್ಟ್ರಕ್ಚರ್ ಇರ್ಬೋದು, ಈಗ ಟವರ್ ಇರ್ಬೋದು, ಪೋಲ್ ಅಂದರೆ ದೊಡ್ಡ ಕಂಬ ಇರ್ಬೋದು, ಅದ್ರ ಕಡೆ ಅದ್ರ ಹತ್ತಿರ ನಿಲ್ಲಬಾರ್ದು. ಮತ್ತು ಸಿಡಿಲು ಬರ್ತಿರುವಾಗ ನೀರಿರೋ ಜಾಗದಲ್ಲಿ ಕೂಡ ನಿಲ್ಲಬಾರ್ದು. ಮತ್ತು ಸಿಡಿಲು ಬರ್ತಿರುವಾಗ ಗಾಳಿಪಟ ಬಿಡೋದು, ಮತ್ತು ಜನರ ಗುಂಪಲ್ಲಿ ಇರೋದು, ಈ ರೀತಿ ಎಲ್ಲ ಮಾಡಬಾರ್ದು. ಈಗ ಸಿಡಿಲು ಬರಲಿಕ್ಕೆ ಶುರುವಾಯಿತು ಅಂತ ಹೇಳಿದರೆ ಆದಷ್ಟು ಬೇಗ ಮನೆ ಒಳಗಡೆ ಸೇರ್ಕೋಬೇಕು. ಮನೆ ಒಳಗಡೆ ಸೇರಿ ಗೋಡೆ ಹತ್ರ ಅಥವಾ ಕಿಟಕಿ ಹತ್ರ ಬಾಲ್ಕನಿಯಲ್ಲಿ ಕೂಡ ನಿಲ್ಲಬಾರ್ದು, ಆದಷ್ಟು ಮಧ್ಯಭಾಗದಲ್ಲಿ ಇರಬೇಕಾಗ್ತದೆ. ಈ ಮತ್ತು ಆ ಸಮಯದಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಯೂಸ್ ಮಾಡಬಾರ್ದು, ಯಾಕಂದರೆ ಸಿಡಿಲು ಒಂದು ವೇಳೆ ಬೇರೆ ಕಡೆ ಬಡಿದ್ರೂ ವೈರ್ ಮೂಲಕ ಕರೆಂಟ್ ಶಾಕ್ ಕೂಡ ಆಗೋ ಚಾನ್ಸಸ್ ಇರ್ತದೆ. ಹಾಗೆ ಸಿಡಿಲು ಬಡುವಾಗ ವೆಹಿಕಲ್ ಟ್ರಾವೆಲ್ ಮಾಡ್ತಾ ಇದ್ದರೆ ನೀವು ಸೇಫ್ ಆಗಿ ವೆಹಿಕಲಲ್ಲಿ ಟ್ರಾವೆಲ್ ಮಾಡ್ಬೋದು. ವೆಹಿಕಲ್ ಮೇಲೆ ಸಿಡಿಲು ಬಡಿದಾಗ ಯೂಶ್ವಲಿ ಏನು ತೊಂದರೆ ಆಗೋದಿಲ್ಲ. ಹಾಗೆ ಮತ್ತು ಕೆಲವರು ಒಂದು ಮೂಢನಂಬಿಕೆ ಇದೆ, ಸಿಡಿಲು ಬಡಿದಾಗ ಮನೆ ಹೊರಗಡೆ ಕತ್ತಿ ಬಿಸಾಕೋದು ಅಂತದೆಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಅದು ಅದಕ್ಕೆ ಏನು ಒಂದು ವೈಜ್ಞಾನಿಕ ಒಂದು ಪುರಾವೆಗಳಿಲ್ಲ. ಹೀಗೆ ಸಿಡಿಲು ಬರ್ತಿದ್ರೆ ಆದಷ್ಟು ಈ ರೀತಿಯ ಒಂದು ಕ್ರಮ ಅನುಸರಿಸಿ ಅದರಿಂದ ಆಗುವ ಸಾವು ನೋವುಗಳನ್ನು ತಪ್ಪಿಸ್ಕೋಬಹುದು. ಓಕೆ, ಅದೇ ರೀತಿ ಡಾಕ್ಟರ್, ನಾವು ಹುಷಾರಿಲ್ಲ ಅಂತ ಅಂದಾಗ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಮೆಡಿಸಿನ್ಸ್ ಜೊತೆಗೆ ಒಂದು ಮಾತನ್ನು ಹೇಳೋದು, ಸರಿಯಾಗಿ ನೀರು ಕುಡಿಬೇಕು ಅನ್ನುವಂಥದ್ದು. ಸೊ ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಬೇಕು ಡಾಕ್ಟರ್? ನೀರು ಕುಡಿಯೋದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ? ಓಕೆ, ಈಗ ನೀರು ನಮ್ಮ ಒಂದು ಆಹಾರ. ನೀರು ಎಷ್ಟು ಕುಡಿಬೇಕಂತ ಒಬ್ಬ ವ್ಯಕ್ತಿಗೆ ಇಷ್ಟೇ ಕುಡಿಬೇಕಂತ ಹೇಳಿ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ ಕಷ್ಟ. ಯಾಕಂತ ಹೇಳಿದರೆ ನೀರು ಒಬ್ಬ ವ್ಯಕ್ತಿಗೆ ಎಷ್ಟು ಬೇಕು ಅನ್ನೋದು ಅವನ ವಯಸ್ಸು, ಅವನ ದೇಹ ಪ್ರಕೃತಿ, ಎಷ್ಟು ವೆಯ್ಟ್ ಇದ್ದಾರೆ, ಮತ್ತು ಅವರು ಎಲ್ಲಿದ್ದಾರೆ. ಈಗ ನಾವು ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ಅತಿ ಸೆಕೆ ಇರುವುದರಿಂದ ಜಾಸ್ತಿ ನೀರು ಕುಡಿಬೇಕಾಗ್ತದೆ. ನಮ್ಮ ಮಳೆಗಾಲ ಬಂದಾಗ ನೀರಿನ ಸೇವನೆ ಕಮ್ಮಿ ಆಗ್ತದೆ. ಹೀಗೆ ಅವರೇಜ್ ಆಗಿ ಒಬ್ಬ ವ್ಯಕ್ತಿ 2-3 ಲೀಟರ್ ದಿವಸಕ್ಕೆ ನೀರು ಕುಡಿಲೇಬೇಕು. ಹಾಗೆ ತುಂಬ ನೀರು ಕುಡಿದ್ರಿಂದ ಅತಿಯಾದ ಏನು ಉಪಯೋಗ ಕೂಡ ಏನಿಲ್ಲ. ಎಷ್ಟು ಬೇಕು ಅಷ್ಟು ನೀರು ಕುಡಿದ್ರೆ ಸಾಕು. ಕೆಲವರು ನೋಡ್ಬೋದು ದಿವಸಕ್ಕೆ ನೀವು ಒಂದು 5 ಲೀಟರ್ ನೀರು ಕುಡಿದ್ರೆ ಯಾವುದೇ ಆರೋಗ್ಯ ಸಮಸ್ಯೆ ಬರೋದಿಲ್ಲ, ಅದೆಲ್ಲ ಸುಳ್ಳು. ನಿಮಗೆ ದೇಹಕ್ಕೆ ಎಷ್ಟು ನೀರು ಬೇಕು ಒಂದು ಒಂದು ಅವರೇಜ್ ಆಗಿ ಅಂತ ಹೇಳೋದು ಒಂದು 2-3 ಲೀಟರ್ ಬೇಕೇ ಬೇಕು. ಹಾಗೆ ಕೆಲವು ಪೇಷೆಂಟ್ಗಳು ನೋಡ್ಬೋದು, ಹಾರ್ಟ್ ತೊಂದರೆ ಇದ್ದವರು, ಕಿಡ್ನಿ ತೊಂದರೆ ಇದ್ದವರು ಜಾಸ್ತಿ ನೀರು ಕುಡಿದ್ರೆ ಅದರಿಂದ ಪ್ರಾಬ್ಲಮೇ ತುಂಬ ತೊಂದರೆಯೇ ಜಾಸ್ತಿ, ಆಗುವಂಥ ಉಪಯೋಗ ಕೂಡ ಕಮ್ಮಿ ಇರ್ತದೆ. ಹೀಗೆ ಮತ್ತು ನೀರಲ್ಲಿ ಕೂಡ ಕೆಲವು ಒಂದು ನೀರು ಯಾವ ನೀರು ಕುಡಿಬೇಕು ಅಂತ ಕೆಲವು ಭಾಳ ಒಂದು ಡೌಟ್ಗಳಿದೆ ಜನರಲ್ಲಿ. ಈಗ ಕೆಲವರು ಬರೀ ನೀರನ್ನು ಬಿಸಿ ಮಾಡಿ ಕುಡಿತಾರೆ. ಬರೀ ಬಿಸಿ ನೀರು ಕುಡಿದ್ರಿಂದ ಕೂಡ ಎಲ್ಲ ಆ ನೀರು ಬಹಳ ಪರಿಶುದ್ಧ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ವೇಳೆ ಬೋರೆಲ್ ನೀರು ಉಪಯೋಗಿಸಿದರೆ ಅದರಲ್ಲಿ ಆರ್ಸೆನಿಕ್ ಮುಂತಾದ ಮಿನರಲ್ ಕಂಟೆಂಟ್ ಎಲ್ಲ ಜಾಸ್ತಿ ಇರ್ತದೆ, ಅದು ಬಿಸಿ ಮಾಡೋದ್ರಿಂದ ಎಲ್ಲಿಗೂ ಹೋಗೋದಿಲ್ಲ. ಆ ಸಮಯದಲ್ಲಿ ಅದನ್ನು ಫಿಲ್ಟರ್ ಮಾಡಬೇಕಾಗ್ತದೆ. ಈಗ ಹೊಳೆ ಇದು ಬಾವಿ ನೀರು ಅದನ್ನೆಲ್ಲ ಬಿಸಿ ಮಾಡಿ ಕುಸಿ ಎಲ್ಲ ಕುಡಿದ್ರೆ ಒಳ್ಳೆಯದು. ಹಾಗೆ ನೀರಿನ ಫಿಲ್ಟರ್ ಯೂಸ್ ಮಾಡಿದರೆ ಅತ್ಯಂತ ಸೂಕ್ತ ಅನ್ನೋದು ನನ್ನ ಅನಿಸಿಕೆ. ಓಕೆ ಡಾಕ್ಟರ್, ಅದೇ ರೀತಿ ಇನ್ನು ಕೆಲವರಿಗೆ ಮೋಷನಲ್ಲಿ ಬ್ಲಡ್ ಹೋಗ್ತದೆ. ಸೊ ಈ ರೀತಿಯ ಸಮಸ್ಯೆಗಳಿಗೆ ಯಾಕೆ ಅಂದರೆ ಹಗುರವಾಗಿ ತೆಗೆದುಕೊಳ್ಬಾರ್ದು ಅಂತ? ಈಗ ಕೆಲವರಿಗೆ ಸಾಮಾನ್ಯವಾಗಿ ಹೇಳೋದು, ನನಗೆ ಇವತ್ತು ಚಿಕನ್ ಅಥವಾ ಕೋಳಿ ತಿಂದೆ ಹಾಗೆ ಹೀಟ್ ಆಯಿತು ಬ್ಲಡ್ ಹೋಗ್ತದೆ ಅಂತೇಳಿ. ಆ ರೀತಿ ಹೀಟಾಗಿ ಬ್ಲಡ್ ಹೋಗೋದಂತೇಳಿ ಆ ರೀತಿ ಎಂದು ಅದಕ್ಕೊಂದು ಆಧಾರಗಳಿಲ್ಲ. ಈಗ ಒಬ್ಬ ವ್ಯಕ್ತಿಗೆ ಮೋಷನ್ ಮಾಡುವಾಗ ಬ್ಲಡ್ ಹೋಗ್ತದೆ ಅಂತ ಹೇಳಿದರೆ ಬೇರೆ ಬೇರೆ ಕಾರಣದಿಂದ ಇರ್ಬೋದು. ಈಗ ವಯಸ್ಸಾದ ವ್ಯಕ್ತಿಗೆ ಮೋಷನಲ್ಲಿ ಬ್ಲಡ್ ಹೋಗ್ತಿದೆ ಅಥವಾ ಕಪ್ಪು ಕಲರಿನ ಒಂದು ಮೋಷನ್ ಹೋಗ್ತಿದೆ ಅಂತ ಹೇಳಿದರೆ ಅವನಿಗೆ ಒಳಗಡೆ ಬೇರೆ ತೊಂದರೆನೂ ಇರ್ಬೋದು. ಒಳಗಡೆ ಆಲ್ಸರ್ ಇರ್ಬೋದು, ಕೆಲವೊಮ್ಮೆ ಕ್ಯಾನ್ಸರ್ ಗಡ್ಡೆಗಳಿಂದ ಕೂಡ ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಅಥವಾ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ, ಮೂಲವ್ಯಾಧಿ ತೊಂದರೆ ಇರ್ಬೋದು. ಹೀಗೆ ಪ್ರತಿ ಸಲ ಕೂಡ ಬ್ಲೀಡಿಂಗ್ ಬ್ಲಡ್ ಹೋದಾಗ ಬಾಳೆಹಣ್ಣು ತಿನ್ನೋದು ಅದನ್ನು ತಿಂದು ಸರಿ ಮಾಡ್ಕೊಳ್ಬೇಕು ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಅದಕ್ಕೆ ತಕ್ಕಾದ ಪರೀಕ್ಷೆ ಮಾಡಿಸ್ಕೊಂಡು ಕೆಲವೊಮ್ಮೆ ಕೊಲೊನೋಸ್ಕೋಪಿ ಮುಂತಾದ ಒಂದು ಚಿಕಿತ್ಸೆ ಅಥವಾ ಒಂದು ಟೆಸ್ಟಿನ ಅವಶ್ಯಕತೆ ಇರ್ತದೆ. ಅದನ್ನು ಮಾಡಿಕೊಂಡು ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳೋದು ಅಗತ್ಯ ಅಂತ ನನ್ನ. ಓಕೆ ಡಾಕ್ಟರ್, ಇನ್ನು ಕೆಲವರು ಮಾತ್ರೆ ತೆಗೆದುಕೊಳ್ಳುವಾಗ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಸೊ ಆ ತಪ್ಪುಗಳು ಯಾವುವು ಅಂತ ಹೇಳಬೇಕು. ಈಗ ಮಾತ್ರೆ ತಗೊಳ್ಳುವಾಗ ಏನಂತ ಹೇಳಿದರೆ ಕೆಲವರು ಬಿ ಪಿ, ಶುಗರು, ಥೈರಾಯ್ಡ್ ತೊಂದರೆ, ಹಾರ್ಟಿಗೆ ತೊಂದರೆ, ಇಷ್ಟು ಅವರಿಗೆ ಒಂದು 7-8 ಬಗೆಯ ಮೆಡಿಸಿನ್ ಇರ್ತದೆ. ಅವ್ರು ಬೆಳಿಗ್ಗೆ ಒಂದು 3-4 ಇರ್ತದೆ, ಮಧ್ಯಾಹ್ನ 1-2 ಇರ್ತದೆ, ರಾತ್ರಿ ಒಂದು 3-4 ಇರ್ತದೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಎಲ್ಲ ಮೆಡಿಸಿನೆಲ್ಲ ಒಟ್ಟು ಸೇರಿ ಒಂದೇ ಒಟ್ಟಿಗೆ ತಗೊಳ್ತಾರೆ. ಅದು ಕೆಲವೊಮ್ಮೆ ತಪ್ಪಾಗಿ ಕಾಣ್ತದೆ. ಈಗ
ಕೆಲವು ಮೆಡಿಸಿನ್ಗೆ ಅದರದೇ ಆದ ಒಂದು ವಿಧಾನಗಳಿದೆ. ಫಾರ್ ಎಕ್ಸಾಂಪಲ್, ಥೈರಾಯ್ಡ್ ಮೆಡಿಸಿನನ್ನು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ತೊಗೋಬೇಕು, ನೀರಲ್ಲೇ ತೊಗೋಬೇಕಾಗ್ತದೆ. ಮತ್ತು ಥೈರಾಯ್ಡ್ ಮೆಡಿಸಿನ್ ತಗೊಂಡು ಒಂದು 3/4 ಗಂಟೆಗಳ ತನಕ ಯಾವುದೇ ಆಹಾರ ಪದಾರ್ಥ ತಿನ್ನಬಾರ್ದು, ಯಾಕಂದರೆ ಅದು ಬೇರೆ ಆಹಾರ ಪದಾರ್ಥ ಸೇರಿದರೆ ಒಳಗಡೆ ಸೇರುವುದಿಲ್ಲ. ಹಾಗೆ ಕೆಲವು ಮಾತ್ರ ಇರ್ತದೆ. ಈಗ ಬಿಸ್ಪಾಸ್ಮಿನೇಟ್, ಈಗ ಮೂಳೆ ಗಟ್ಟಿಯಾಗಲಿಕ್ಕೆ ಕ್ಯಾಲ್ಸಿಯಂ ಒಟ್ಟಿಗೆ ಬಿಸ್ಪಾಸ್ಮಿನೇಟ್ ಮಾತ್ರ ಅಂತ ಕೊಡ್ತಾರೆ. ಅದನ್ನು ತಗೊಂಡು ನಾವೇನು ಮಾಡಬೇಕಂದ್ರೆ ಜಾಸ್ತಿ ನೀರಲ್ಲಿ ಕುಡಿಬೇಕು, ಯಾಕಂದರೆ ಇಲ್ಲಿ ಸಿಕ್ಕಾಕೊಂಡ್ರೆ ಅದು ಅಲ್ಸರ್ ಥರ ಮಾಡ್ತದೆ. ಜಾಸ್ತಿ ಒಂದು ಮಾತ್ರೆ ತಗೊಳ್ಳುವಾಗ ಒಂದು 1/4 ಲೀಟರ್ ನೀರು ಕುಡಿಬೇಕು. ಮಾತ್ರೆ ತಗೊಂಡು ಒಂದು ಗಂಟೆ ಆಲ್ಮೋಸ್ಟ್ ಒಂದು 1/4 ಇಂದ 3/4 ಗಂಟೆ ತನಕ ಮಲಗಬಾರ್ದು, ನಡೀತಾ ಇರಬೇಕು. ಹಾಗೆ ಇದ್ರ ಒಂದು ವೇಳೆ ಅದ್ರ ಬದಲು ಒಟ್ಟಿಗೆ ತಗೊಂಡು ಮಲಗಿಬಿಟ್ರೆ ಅದು ಪಿಲ್ ಇಸೋಫೆಜೈಟಿಸ್ ಅಂತ ಹೇಳ್ತೀವಿ, ಅಂದರೆ ಅದರಿಂದನೂ ಕೂಡ ತೊಂದರೆ ಆಗ್ತದೆ. ಹಾಗೆ ಕೆಲವು ಮಾತ್ರೆಗಳನ್ನು ಈಗ ಶುಗರ್ ಮಾತ್ರೆ ನೋಡಬೇಕು. ಶುಗರ್ ಮಾತ್ರೆ ಕೆಲವು ಊಟಕ್ಕಿಂತ ಮುಂಚೆ ತಗೊಳ್ಳಿಕ್ಕಿರ್ತದೆ, ಕೆಲವು ಶುಗರ್ ಮಾತ್ರೆಗಳು ಊಟದ ಒಟ್ಟಿಗೆ ತಗೊಳ್ಳಿಕ್ಕಿರ್ತದೆ, ಕೆಲವು ಊಟ ಆದ ನಂತರ ತಗೊಳ್ಳಿಕ್ಕಿರ್ತದೆ. ಇದು ಕರೆಕ್ಟಾಗಿ ಪಾಲನೆ ಮಾಡಬೇಕು, ಯಾಕಂದರೆ ಪ್ರತಿಯೊಂದು ಮಾತ್ರೆಗೂ ಅದರದ ಒಂದು ಮೆಕ್ಯಾನಿಸಮ್ ಆ್ಯಕ್ಷನ್ ಅಂತ, ಯಾವಾಗ ಅದನ್ನು ಕೆಲಸ ಮಾಡಬೇಕು ಅಂತ ಹೇಳಿರ್ತದೆ. ಕೆಲವು ಶುಗರ್ ಮಾತ್ರೆಗಳು ಊಟಕ್ಕಿಂತ ಮುಂಚೆ ತಗೊಂಡಾಗ ಅದು ಬಾಡಿಯಲ್ಲಿ ಸೇರಿ ಅದು ಇನ್ಸುಲಿನ್ ಅನ್ನ ಬಿಡುಗಡೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ, ಆಗ ಶುಗರ್ ಮೇಂಟೈನ್ ಆಗ್ತದೆ. ಕೆಲವು ಮಾತ್ರೆಗಳು ಊಟದೊಟ್ಟಿ ತಗೊಂಡಾಗ ಕಾರ್ಬೋಹೈಡ್ರೇಟ್ ಅಂಶ ಬಾಡಿಗೆ ಸೇರೋದನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಹೀಗೆ ಇನ್ಸುಲಿನ್ ಕೂಡ ಅಷ್ಟೇ. ಇನ್ಸುಲಿನ್ನ ಕೆಲವು ಇನ್ಸುಲಿನ್ ಅಂದರೆ ಮೋಸ್ಟ್ ಆಫ್ ದ ಇನ್ಸುಲಿನ್ ಊಟಕ್ಕಿಂತ 15 ನಿಮಿಷ ಮುಂಚೆ ತಗೋಬೇಕು, ಅಂದರೆ ಪೀಕ್ ಆ್ಯಕ್ಷನ್ 15 ನಿಮಿಷದಲ್ಲಿ ಬರ್ತದೆ, ಹಾಗೆ ತಗೋಬೇಕಾಗ್ತದೆ. ಹೀಗೆ ಪ್ರತಿಯೊಂದು ಮಾತ್ರೆಗೂ ಕೂಡ ಒಂದು ವಿಧಾನ ಇದೆ, ಯಾವಾಗ ತಗೋಬೇಕು, ಊಟ ಮುಂಚೆ, ಆಮೇಲೆ ಎಷ್ಟು ನೀರಲ್ಲಿ ತಗೋಬೇಕು, ಹೀಗೆ ಇರ್ತದೆ. ಇದನ್ನು ಡಾಕ್ಟರ್ ಹತ್ರ ಸರಿಯಾಗಿ ಕೇಳಿಕೊಂಡು ಆ ರೀತಿಯಾಗಿ ತಗೊಳ್ಳೋದು ಅತಿ ಅಗತ್ಯ. ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ನಮ್ಮ ದೈನಂದಿನ ಸಮಸ್ಯೆ, ದೈನಂದಿನ ಆರೋಗ್ಯ ಸಮಸ್ಯೆಯಲ್ಲಿ ನಾನು ಹಲವು ಸಮಸ್ಯೆಗಳನ್ನು ಚರ್ಚಿಸಿದೆ. ಈಗ ಈ ರೀತಿಯ ಸಮಸ್ಯೆಗಳಿಗೆ ನಾವು ಯಾವಾಗಲೂ ಕೂಡ ಒಂದು ವೈಜ್ಞಾನಿಕ ರೀತಿಯಲ್ಲಿ ನಾವು ಅದರ ಬಗ್ಗೆ ಅರಿತುಕೊಂಡು ಸೂಕ್ತ ಕ್ರಮ ತಗೊಳ್ಳೋದು ಅಗತ್ಯ. ಹಾಗೆ ಹಲವು ಸಮಸ್ಯೆಗಳಿಗೆ ನೀವು ಸಮಯೋಚಿತ ವಿಧಾನಗಳನ್ನು ಅನುಸರಿಸೋದ್ರಿಂದ ಆಗುವ ಸಾವು ನೋವುಗಳನ್ನು ತಪ್ಪಿಸ್ಬೋದು. ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ನಮ್ಮದು ಡಿಪಾರ್ಟ್ಮೆಂಟ್ ಆಫ್ ಜನರಲ್ ಮೆಡಿಸಿನ್ ಇದೆ. ಈ ಡಾಕ್ಟರ್ ಜಿ ಎಸ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಾವು 4-5 ಜನ ಫಿಸಿಷಿಯನ್ ಇದ್ದೇವೆ. ಹಾಗೆ ನಮ್ಮದರಲ್ಲಿ ಕೂಡ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ಗಳಿದ್ದಾವೆ. ನಮ್ಮ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿರೋದ್ರಿಂದ ಎಲ್ಲ ಬೇರೆ ವಿಧದ ಬೇರೆ ಅನೇಕ ರೀತಿಯ ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಗಳ ಸಪೋರ್ಟ್ ಇದೆ. ಹಾಗೆ ಆಲ್ಮೋಸ್ಟ್ ಎಲ್ಲ ರೀತಿಯ ಒಂದು ಫೆಸಿಲಿಟಿ ಇರೋದ್ರಿಂದ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ವಿವಿಧ ರೀತಿಯ ಚಿಕಿತ್ಸೆಗಳನ್ನು ಕೂಡ ಹಲವು ವರ್ಷಗಳಿಂದ ಮಾಡ್ತಾ ಬರ್ತಾಯಿದ್ದೀವಿ. ಹಾಗೆ ಈ ಥರ ತೊಂದರೆಗಳು ಏನಾದರೂ ಆರೋಗ್ಯ ಸಮಸ್ಯೆಯಲ್ಲಿ ತೊಂದರೆ ಬಂದಾಗ ಬೇರೆಯವರು ಹೇಳುವ ಒಂದು ಅವೈಜ್ಞಾನಿಕ ರೀತಿಯ ವಿಧಾನಗಳನ್ನು ಅನುಸರಿಸದೆ ಡಾಕ್ಟರ್ ಹತ್ರ ಹೋಗಿ ಸಮಯೋಚಿತ ಒಂದು ಚಿಕಿತ್ಸೆಯನ್ನು ಪಡೆಯುವುದರಿಂದ ಆರೋಗ್ಯದ ಸಮಸ್ಯೆಯಿಂದ ತಪ್ಪಿಸಿಕೊಳ್ಬಹುದು ಅಂತ ನನ್ನ ಅನಿಸಿಕೆ. ಓಕೆ ಡಾಕ್ಟರ್, ಹಾಗೆ ಕಾರ್ಯಕ್ರಮಕ್ಕೆ ಬಂದು ಒಂದು ದೈನಂದಿನ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ವೈದ್ಯಕೀಯ ವಿಜ್ಞಾನದ ಅರಿವನ್ನು ನೀವು ಮೂಡಿಸಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವೈದ್ಯ ಲೋಕ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಜಿವಾ 24x7.